ಯಾಕೆ ಬರ್ದೆ? ಬರೀ ನೀವೇ ಅಲ್ರಿ, ನಾನು ಆಗ್ಲೇ ಹೇಳಾಯ್ತು ಇವನ್ಗೆ ಜಾಸ್ತಿ ಆಯ್ತು. ನಿನ್ನ ನೀ ಏನನ್ಕೊಂಡಿದ್ಯ? ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ? ನೀನೇನು ಈ ಸ್ಟೇಷನ್ ರಾಜ ಅನ್ಕೊಂಡಿದ್ಯಾ? ಏಯ್, ನನ್ನ ಯಾರು ಅನ್ಕೊಂಡಿದ್ಯಾ? ಲಕ್ಷಾಂತರ ಜನ ನನ್ನ ಎಂಎಲ್ಎ ಅಂತ ಆರಿಸ್ಕೊಳ್ಸಿದ್ದಾರೆ. ನಾನು ಹೂ ಅಂದ್ರೆ ಅದೇ ಜನ ನಿನ್ನ ಭೂಮಿ ಮೇಲೆ ಇಲ್ಲ ಅನ್ಸ್ಬಿಡ್ತಾರೆ. ಏಯ್, ನಾನು ಮಾತಾಡ್ತಾನೆ ಇದ್ದೀನಿ, ಕೂತ್ಕೊಂಡೇ ಇದೀಯಾ? ಒಬ್ಬ ಹೈಯರ್ ಆಫೀಸರ್ಗೆ ಎದ್ದು ಸೆಲ್ಯೂಟ್ ಹೊಡಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಇದೆ ಆ ಸೆಲ್ಯೂಟ್ ತಗೊಳ್ಳೋ ಯೋಗ್ಯತೆ ನಿಮಗಿರ್ಬೇಕಲ್ಲ ಮಿಸ್ಟರ್ ದಿನಕರ್. ನಿಂದು ತುಂಬಾ ಅತಿ ಆಯ್ತು. ನೀನು ನನ್ನ ಕೈ ಕೆಳಗ್ ಕೆಲಸ ಮಾಡ್ತಿರೋ ಒಬ್ಬ ಪೊಲೀಸ್ ಆಫೀಸರ್ ಅನ್ನೋದು ಗೊತ್ತು ತಾನೇ? ಸಾರಿ ಸರ್, ನಾನು ನಿಮ್ ಕೈ ಕೆಳಗ್ ಕೆಲಸ ಮಾಡ್ತಾ ಇಲ್ಲ, ನಾವಿಬ್ರು ಕಾನೂನು ಕೈ ಕೆಳಗ್ ಕೆಲಸ ಮಾಡ್ತಾ ಇದ್ದೀವಿ. ಆ ಕಾನೂನಿಗೆ ಯಾರು ಗೌರವ ಕೊಡ್ತಾರೋ ನಾನು ಅವ್ರಿಗೆ ಕೊಡ್ತೀನಿ. ಓಹೋ, ನೀನು ತುಂಬಾ ಮಾತಾಡ್ತಾ ಇದೀಯಾ. ಹಾಗೆ ಕೆಲಸನೂ ಮಾಡ್ತೀನಿ ಅಣ್ಣ. ನನ್ನ ಬಿಡಿಸಿ ಅಣ್ಣ. ನಮ್ಮ ಹುಡುಗನ್ ನೀನ್ ಬಿಡಲ್ಲ ಅನ್ನೋ ಸಾಧ್ಯನೇ ಇಲ್ಲ. ಕ್ರಿಮಿನಲ್ಸ್ಗೆ ಕೋರ್ಟೆ ಕಲ್ಯಾಣ ಮಂಟಪ, ಶಿಕ್ಷೆನೆ ಸಂಗಾತಿ, ಅವರಿಬ್ಬರು ಮದುವೆ ಕರೆಯೋ ಇನ್ವಿಟೇಷನ್ನೇ ಈ ಎಫ್ಐಆರ್. ಇನ್ವಿಟೇಷನ್ ಪ್ರಿಂಟ್ ಆದ್ಮೇಲೆ ಮದುವೆ ಆಗ್ಲೇಬೇಕಲ್ಲ. ಅಯ್ಯೋ, ಇನ್ವಿಟೇಷನ್ನೇ ಹರಿದಾಯ್ತು, ಈಗ ಮದುವೆ ನಿಂತೋಯ್ತಲ್ಲ. ನಾನು ಶಿಕ್ಷೆ ಕೊಡೋದು ತಪ್ಪು ಮಾಡ್ದು, ಕಾನೂನುಗಲ್ಲ. ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ಇಲ್ಲಿಂದ ಎತ್ತಂಗೆ ಮಾಡಿಸ್ಬಿಡ್ತೀನಿ. ಗೊತ್ತು ತಾನೆ ಈ ಎಂಟು ದಿಕ್ಕನ್ನು ಕಾಯ್ದು ಈ ಖಾದಿ ಅಂತ? ಅದೇ ಖಾದಿ ಕಾವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋನೆ ಈ ಕಾಕಿ ಕಣ. ನಾವು ನಿದ್ದೆ ಕೆಟ್ಟರೆ ನೀವು ನಿದ್ದೆ ಮಾಡೋದು, ನಾವು ಉಸಿರಾಡಿದ್ರೆ ನಿಮ್ ಪ್ರಾಣ ಉಳಿಯೋದು. ಅದು ಉಳಿಬೇಕು ಅನ್ನೋ ಆಸೆ ನಿಂಗಿದ್ರೆ ಮೊದಲು ಇಲ್ಲಿಂದ ಜಾಗ ಖಾಲಿ. ಏನಂದ್ರೆ ಸರ್, ಹೆಂಗಾರ ಮಾಡಿ ನನ್ನ ಮಗನ ಕಾಪಾಡಿ ಸರ್. ಬ್ಯಾಡ ಬ್ಯಾಡ ಅಂದ್ರೆ ಈ ಹುಡುಗಿನ ಪ್ರೀತಿ ಜೊತೆಗೆ ಕರ್ಕೊಂಡ್ ಬಂದ್ಬಿಟ್ಟವನೆ. ಹುಡುಗಿ ಅಪ್ಪನ ಮನೆ ಕಡೆಯವರು ನನ್ನ ಮಗನ ಮ್ಯಾಕೆ ಕಂಪ್ಲೇಂಟ್ ಕೊಟ್ಟವ್ರೆ. ನೀನ್ ಕೆಲಸ ಮಾಡ್ತಾ ಇದೀಯಾ? ಇವ್ರ ಮನೆ ಜೀಪ್ ಡ್ರೈವರ್ ಆಗಿದೆ. ಎಲ್ಲಿ ನೋಡಿದೆನ? ಜೀಪ್ ಓಡ್ಸು ಅಂದ್ರೆ ಅವ್ರ ಮನೆ ಹೆಣ್ಮಗಳು ಕಣ್ಣಾಗ್ತೀಯಾ? ನಾಚೆ ಆಗಲ್ಲ. ಏನಮ್ಮ ನಿನ್ ತಂದೆ ಯಾರು? ಐಶ್ವರ್ಯ ಡಿಸ್ಲರಿ ಓನರ್, ಕೈಲಾಸ್ ನಾಥ್. ಮನೆಯಲ್ಲಿ? ರಾಜರಾಜೇಶ್ವರಿ ನಗರ. ಅಂದ್ರೆ ಬ್ಯಾಟ್ರಾಯನ್ಪುರ ಪೊಲೀಸ್ ಸ್ಟೇಷನ್. ನಿನ್ ವಯಸ್ಸು ಎಷ್ಟು? ಇನ್ನೂ ಮೈನರ್ ರೀ, ತಲೆ ಕೆಲಸ ಕರ್ಕೊಂಡು ಹೋಗಿದ್ದಾನೆ. ಅದ್ ನಿಮ್ ಪುಣ್ಯ, ಎಷ್ಟೋ ಜನ ಕೆರ್ಸಿದ ಮೇಲೂ ಕೈಕೊಟ್ಟು ಹೋಗ್ತಾರೆ. ಹಾಗಂತ ಬೀದಿನಿರೋ ಭಿಕಾರಿಗಳಿಗೆಲ್ಲ ಹೇಳ್ಕೊಡಕ್ಕಾಗತ್ತೇನ್ರಿ? ನಮ್ ಕಾನೂನಿಗೆ ಸರಿ ತಪ್ಪು ಬಿಟ್ರೆ ಜಾತಿ ಅಂತಸ್ತು ಇವೆಲ್ಲ ಗೊತ್ತಿಲ್ಲ. ತಪ್ಪು ಮಾಡಿದವನಿಗೆ ಕಾನೂನು ಪ್ರಕಾರ ಶಿಕ್ಷೆ. ಶಿಕ್ಷೆ ಕೊಡೋದು ಬಿಡೋದು ಕೋರ್ಟ್ ಸೇರಿದ್ದು, ನೀವೇ ಹೆದರ್ತೀರ? ಅವರು ದುಡ್ಡಿರೋರು ಸರ್. ನೋಡಿ, ಕೋಟಿ ರೂಪಾಯಿ ಇದ್ರು ಕೆಲವೊಂದ್ಸರಿ ಕಡ್ಲಿಗೆ ಕೊಂಡ್ಕೊಳ್ಳೋದಾಗಲ್ಲ, ಅಂತದ್ರಲ್ಲಿ ಕಾನೂನು ಎಲ್ಲಿ ಕೊಂಡ್ಕೊಳ್ತಾರೆ? ಆದ್ರೂ ನಂಗೆ ಯಾಕೋ ಭಯ ಆಯ್ತದೆ ಸರ್. ಹೆದರ್ಕೋಬೇಡಿ, ನಾನಿದ್ದೀನಿ, ನನ್ನ ಜೊತೆ ಬನ್ನಿ. ಕಮಾನ್ ಬನ್ನಿ, ಅವ್ರ ಮನೆ ತೋರಿಸಿ. ಆಯ್ತು. ಅವರೇ ಸರ್ ನಮ್ಮ ತಂದೆ, ನನಗಕ್ಕೂ ಭಯ ಆಗ್ತಿದೆ ಸರ್. ಹೆದರ್ಕೋಬೇಡ, ಇಳಿ ಕೆಳಗೆ. ಅವನೇ ಸರ್ ನನ್ನ ಮಗಳ ತಲೆಗೆ ಕರ್ಕೊಂಡು ಹೋಗಿದ್ದು. ಅವಳೇನೋ ನಿಮ್ಮ ಮಗಳು? ಹೌದು ಸರ್. ಏಯ್, ನಿಂಗೆ ಪ್ರೀತಿ ಮಾಡೋದು ಬೇರೆ ಯಾವ ಹುಡುಗನೂ ಸಿಗ್ಲಿಲ್ವಾ? ಇಲ್ಲ, ನನಗೆ ಬೇರೆ ಯಾವ ಹುಡುಗನೂ ಸಿಗ್ಲಿಲ್ಲ. ಗುಡ್ ಆನ್ಸರ್. ಇವಳಿಗೆ ಸಿಗದೇ ಇರಬಹುದು, ಆದರೂ ಇವಳಿನ್ನೂ ಮೈನರ್. ಪ್ರೇಮಿಗಳು ಮನಸ್ಸು ನೋಡ್ತಾರೆ ಹೊರತು ವಯಸ್ಸು ಕೇಳಲ್ಲ. ಅದನ್ನ ಕಾನೂನು ಒಪ್ಪಲ್ಲ. ಕಾನೂನು ಕಣ್ಣಿಂದ ಎಲ್ಲ ನೋಡ್ತಾ ಇದ್ರೆ ಅದನ್ನ ಮನುಷ್ಯತ್ವ ಅನ್ನಲ್ಲ. ನಾನು ಕೇಳ್ತಿರೋದು ನಿಮ್ಮನ್ನಲ್ಲ. ಇದು ನನ್ನ ಜೂರಿಸ್ಡಿಕ್ಷನ್ ಕೇಸು. ಆ ಹುಡುಗಿನ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದಾಳೆ. ತಪ್ಪು ಮಾಡಿದವ್ರಿಗೆ ಆಶ್ರಯ ನೀಡೋದು ಯಾವ ಕಾನೂನಲ್ಲೂ ಇಲ್ಲ. ತಪ್ಪನ್ನ ತಿದ್ದಿ ಸರಿದಾರಿ ತರೋದು ಕೂಡ ಒಂದು ಕಾನೂನು. ಅದ್ ನಿಮಗೆ ಗೊತ್ತಿಲ್ವಾ? ಹೀಗೆ ಹಠ ಮಾಡಿದ್ರೆ ನೀವು ಪೊಲೀಸ್ ಅನ್ನೋದನ್ನ ಮರಿಬೇಕಾಗತ್ತೆ. ನಾನು ಮನುಷ್ಯತ್ವ ಅನ್ನೋದನ್ನ ಮರಿಬೇಕಾಗತ್ತೆ. ಇವಳು ಮೈನರ್ ಅಂತ ಪ್ರೂವ್ ಮಾಡು. ಇವಳನ್ನ ಕರ್ಕೊಂಬಂದು ನಾನೇ ನಿನಗೆ ಒಪ್ಪಿಸ್ತೀನಿ. ಹೆತ್ತವ್ರ ಹೇಳಿಕೆಗಿಂತ ಪ್ರೂಫ್ ಬೇಕಾ? ಕೋರ್ಟ್ನಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡೋನು
ಸತ್ಯನ ಹೇಳ್ತಾ ಅಂತ ಏನ್ ಗ್ಯಾರಂಟಿ? ಅಂಥದ್ರಲ್ಲಿ ಇವರ ಸಾಚಗಳು. ಹಾಗಾದ್ರೆ ಇದೇ ನಿಮ್ ಕೊನೆ ನಿರ್ಧಾರನ? ಹೌದು. ಸಾರ್ಥಕ ಆಯ್ತು. ಎಲ್ಲಾದ್ರೂ ಗಲಾಟೆ ನಡೆದ್ರೆ ಪೊಲೀಸ್ನವ್ರಿಗೆ ಹೇಳ್ತಾ ಇದ್ವಿ, ಆದ್ರೆ ಇಲ್ಲಿ ಪೊಲೀಸ್ನವರೇ ಕಚ್ಚಾಡ್ತಾ ಇದ್ದಾರೆ. ಯಾರಿಗೆ ಕೊಡೋದಿ ಕಂಪ್ಲೇಂಟ? ಇದು ವಿಧಾನಸೌಧ, ಅಮೆರಿಕದ ವೈಟ್ ಹೌಸ್ ಇದ್ದ ಹಾಗೆ. ವಿಧಾನಸೌಧ? ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲಾ ಕೆಲಸಗಳು ಇದೇ ಜಾಗದಲ್ಲಿ ನಡೆಯೋದು. ಬಹಳ ಪ್ರಸಿದ್ಧವಾದ ಜಾಗ. ಓ ಐ ಆಮ್ ಸಾರಿ, ಐ ವಿಲ್ ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್. ಓಕೆ ಓಕೆ. ದಿಸ್ ಇಸ್ ದ ಸ್ಪೆಕ್ಟಾಕ್ಯುಲರ್ ಬಿಲ್ಡಿಂಗ್, ಅಂಡ್ ದಿಸ್ ಬಿಲ್ಡಿಂಗ್ ವಾಸ್ ಬಿಲ್ಡ್ ಬೈ ಕೆಂಗಲ್ ಹನುಮಂತಯ್ಯ, ದ ಗ್ರೇಟ್ ಪರ್ಸನ್ ಅಂಡ್ ಆರ್ಕಿಟೆಕ್ಟ್. Did it take to build it? Yeah, it had taken 7 years to complete this construction from 1952 to 59. It contains 565 rooms. Along then, 200 are AC allotted for ministers and secretaries. Oh, yeah. And mainly, this beat up Karnataka. And this is the very... Oh, no. Yeah, thank you. Thank you. Thank you. Thank you. ಕಣ್ಣಾಗಿ ಬೆಳಕಾಗಿ ನಮ್ಮೂರ ಕಾಯಮ್ಮನ್ನ
ರೂಪಿಣಿ ದೋರ ನಿಧಿಯಾಗಿ ಕಷ್ಟವನು ನೀಗಮ್ಮ ಕರುಣಾ ಕರಿವಾಣಿ ಶ್ರೀವಾಣಿ ಶರ್ವಾಣಿ ನಮ್ಮ ತಾಯಿ ದುರ್ಗಾ ಮಾಯೆ ನಿನ್ನ ಪಾದಕ್ಕೆ ಎರಗುವೆ ಮುನಿಯ ಬೇಡ ಮಕ್ಕಳ ಮೇಲೆ ನಮ್ಮ ತಾಯಿ ನೀನಲ್ಲವೇ ನೀನೆ ಹಗಲು ನೀನೆ ಇರುಳು ಮಮತೆಗೆಂದು ನೀನೆ ಮಡಿಲು ನಮ್ಮಮ್ಮ ಭುವನೇಶ್ವರಿ ನಮ್ಮಮ್ಮ ಅಣ್ಣಮ್ಮ ಬೆಂಗಳೂರ ದೇವತೆ ಭಕ್ತಿಯಲ್ಲಿ ವಂದಿಸುವೆ ತಾಯೇ ಕರುನಾಡ ಹೃದಯಕ್ಕೆ ಕಲಶವು ನೀನಂತೆ ಈ ನಿನ್ನ ಮಕ್ಕಳನ್ನು ತಾಯೇ ಹಬ್ಬವೇ ಬಣ್ಣಗಳ ಒಪ್ಪಿ ಆಹ ಇಂದು ದೀಪಾವಳಿ ಎಂಥ ಆನಂದವೇ ರಂಗು ರಂಗುಲಿ ಕನ್ನಡ ನೆಲದಲ್ಲಿ ನಿನ್ನ ಹೆಸರ ಬರೆದಾವೇ ಹಸಿರು ತೋರಣ ತೂಗಿವಾಗಿ ಅಮ್ಮ ನಿನ್ನ ಕರೆದಾವೇ ನೀನೆ ಉದಯ ನೀನೆ ಪ್ರಳಯ ಭಕ್ತಿಯಲ್ಲಿ ಹೂದು ತುಂಬಿದೆ ಹೃದಯ ಓ ರಾಜರಾಜೇಶ್ವರಿ ನಮ್ಮಮ್ಮ ಅಣ್ಣಮ್ಮ ಬೆಂಗಳೂರ ದೇವತೆ ಭಕ್ತಿಯಲ್ಲಿ ಬಂದಿಸುವೆ ತಾಯೇ ಕನ್ನಡ ಹೃದಯಕ್ಕೆ ಕಲಶವು ನೀನಂತೆ ಈ ನಿನ್ನ ಮಕ್ಕಳನ್ನು ತಾಯೇ I can't believe we're doing this, you know. Impossible. It's just their religion, you know. So what are we going to do about dinner? Oh, no, I'm not feeling well. Let's go to our room. No, no, it's okay. We'll get whatever you want, and I'll come with you. Hey, Najee. Tika. Hey. Yana. Udha dekh rahe? Ah. Ouch. Bhagwan ne usse pursote banaya re. Sirf dekhna. Hey, bari nodadrale nije maja. Mutbeko. ಕಿಸ್ ಕೊಡ್ಬೇಕು ಆಗ್ಲೇ ಕಣ ಜೋಶು ಏನಮ್ಮ ಕನ್ಸ್ ಕಾಣ್ತಾ ಇದೀಯಾ ಅದು ಫಾರಿನ್ ಮಾಲ್ ಕಣ್ರ ಬಹಳ ಈಸಿಯ ಪಿಕಪ್ ಮಾಡ್ಬೋದು ಅವ್ರಿಗೆ ಅದೆಲ್ಲ ಕಾಮನ್ ರೇ ಚುಪ್ ಬಿಡ್ರೆ ಅದೇನಷ್ಟು ಸುಲಭ ಅಲ್ಲ ಮಾಲಮ್ ಕ್ಯಾ ಬೋಲ್ತಾರೆ ಬೋಲ ನೀನ್ ಹೋಗಿ ಅವಳಿಗೆ ಕಿಸ್ ಕೊಟ್ಬಿಟ್ಟು ಬಾರೋ ನಿನ್ಗೊಂದು ಫುಲ್ ಬಾಟ್ಲು ರಮ್ ಕಣ ಫುಲ್ ಬಾಟ್ಲು ರಮ್ಮು ಚಾಲೆಂಜ್ 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 ಬಾ ಚಾಲೆಂಜ್ ಹೆಂಗೆ ಜಾ Rupa Dara, Mastana, are you here? Why, why? We're going to a restaurant for dinner. Dinner, puta, kana. You want to join it? Super it, second it, bombard it. Okay, you want to come and join us? I know what you're going to do. My friend, waiting, kana. Okay, okay, thanks, see ya. Hey, you touch my girlfriend, get your hands off you bastard. You touch her again and I'll kill you. Hey, hey, don't hurt me. What the hell are you doing? Get off. Whoa. Bastard, I'll kill you, I'll kill you. ऐसा किस मारा रहे तू जिंदगी में पहली बार अच्छा काम किया रहे तू तू कल्याण मगने किस कोटे ना नीनी किस कोटे आ किस नानु मारने गए बाटल रम मोद्रे परवागिल्ला What would you like? No, nothing. Why not? What happened? Nothing to worry about. Just a stomach pain. At least have a soft drink. Okay, fine. I'll have a Coke. ಏನ್ ಬೇಕು Pardon? Food, food. Ah, food. I'll have one Coke and one chicken roll. I do that thing. Thanks. Are you okay? What happened? No, I'm okay. I'm fine. Do you want to leave? No, it's okay.
I'll have to make a move now. I can't bear the pain anymore. Come on, let's go. No. You can finish first. I'm going to go to room now. Okay. ಏನೋ ಕಿರಿಕ್ ಆಗಿರ್ಬೇಕಂದ್ರು ಇದೇ ಒಳ್ಳೆ ಸರಿಯಾದ ಟೈಮು ಬಂದ್ರೆ ಪಟ್ಟಾಯ್ತಣ್ಣ. ಹಲೋ, ಯೆಸ್, ಕ್ಯಾನ್ ಯು ಟೇಕ್ ಮೀ ಟು ಮೈ ಹೋಟೆಲ್ ನೌ? ವಿಚ್ ಹೋಟೆಲ್? ಓ, ದಿಸ್ ಒನ್. ವಾ, ಸಿಟ್ ಸಿಟ್. ಥ್ಯಾಂಕ್ ಯು. ಛೇ, ಚಿಡಿಯ ಹುಡುಗ ಯಾರೇ ಕೂಪ್ಸೂರದ ಆಟೋನಲ್ಲಿ ಹೊಂಟಾಯ್ತಲ್ಲೋ. ಇಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ಇನ್ನು ನಮ್ಗೆ ಸ್ಟಾರ್ಟ್ ಆಯ್ತು ಪೂರ್ತಿ ಡ್ಯೂಟಿ. ಏನ್ ನಿಮ್ಮೆ ಹೆಣ್ಣಿನಂತ ಹುಡುಗಿ, ಮೂಟೆ ಯಾವ್ದೋ ಮೂಟೆ, ಬಹುಶಃ ನನ್ನ ಅದೃಷ್ಟದಲ್ಲಿ ತುಂಬಿರ್ಬೋದು ಅಂತ ಕಾಣಿಸುತ್ತೆ. ಮೂಟೆ ಆ ಅದೃಷ್ಟ ಮೂಟೆ, ಅಯ್ಯೋ ಏನಿದೆ ಗೊತ್ತಿಲ್ವಲ್ಲ, ಬೆಲೆ ಬಾಳೋರು ವಸ್ತು ಅಂತ ಕಾಣಿಸುತ್ತೆ. ಬಾರಿ ತುಂಬಿದ್ದ ಕಾಣಿಸುತ್ತೆ. ಒಳಗೆ ಬಂದಲ್ಲಪ್ಪ, ಏನ್ ಕಾದಿದ್ಯೋ ಗೊತ್ತಿಲ್ಲೇ. ಮೊದ್ಲೇ ನೋಡಿದ್ದು ನಾನೇ ಸರ್. ಇದನ್ನ ಯಾವ ಟೈಮಲ್ಲಿ ನೋಡಿದ್ರಿ? ಬೆಳಿಗ್ಗೆ 6:30 ಇರ್ಬೋದು ಸರ್. ಅಷ್ಟು ಗ್ಯಾರಂಟಿಯಾಗಿ ಹೇಗೆ ಹೇಳ್ತೀರಾ? ಯಾಕಂದ್ರೆ ಆ 6:30 ಸರಿಯಾಗಿ ಒಂದು ಟ್ರೈನ್ ಹೋಗುತ್ತೆ ಸರ್. ಆ ಟ್ರೈನ್ ಹೋಗೋ ಟೈಮ್ನಲ್ಲಿ ನಾನು ಕೂತಿದ್ದೆ. ಆ ಸರಿಯಾಗಿ ಎರಡೂ ಕಂಬಿಗಳು ಮಧ್ಯೆ ಈ ಮೂಟೆ ಇತ್ತು ಸರ್. ಎಲ್ಲಿ ಆ ಟ್ರೈನ್ ಈ ಮೂಟೆ ನೋಡ್ಕೊಂಡು ಹೋಗ್ಬಿಡ್ತು ಅಂತ ಹೇಳಿ ಈ ಮೂಟೆನ ಎಳದಿ ಕಡೆ ಇಟ್ಟೆ ಸರ್. ಆಗ ನೀವು ಒಬ್ಬರೇ ಇದ್ರಾ ಇಲ್ಲ ಬೇರೆ ಯಾರಾದ್ರೂ ಇದ್ರಾ? ಯಾರು ಇರ್ಲಿಲ್ಲ ಸರ್. ಇಲ್ಲಿಗೆ ಬಂದೆ? ಇದಕ್ಕೆ ಬಂದಿದ್ದೆ ಸರ್. ಆಯ್ತಾ? ಅಲ್ಲಿವರೆಗೂ ಆಗಿರ್ಲಿಲ್ಲ, ಅದನ್ನ ನೋಡಿದ್ಮೇಲೆ ಎರಡು ಆಗೋಯ್ತು ಸರ್. ಇಲ್ಲೊಂದು ಸೈನ್ ಹಾಕಿ. ನಿಮ್ಮನ್ನ ಕೋರ್ಟ್ ಕರ್ಸಲ್ಲ, ಸೈನ್ ಮಾಡಿ. ಏನೋ ನಿಮ್ಮನ್ನ ನಂಬಿದ್ದೀನಿ, ಕಂಬಿ ಮೇಲಾದ್ರೂ ಹಾಕಿ ಪಕ್ಕದಲ್ಲಾದ್ರೂ ಹಾಕಿ ಅಷ್ಟೇ. ಅದನ್ನ ಕೋರ್ಟ್ ಡಿಸೈಡ್ ಮಾಡ. ಏನ್ ಇವನ್ ಒಬ್ನೇ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪೂರ್ವ ಚಿಂತಾಮಣಿ. ಇವನ್ ಇರೋ ಜಾಗದಲ್ಲಿ ಅಪರಾಧಗಳಂತೂ ತಪ್ಪಲ್ಲ. ಹೆಸರು ಬೇರೆ ಸಿಂಹ, ಜಯಸಿಂಹ. ಇದುವರೆಗೂ ಗೆದ್ದಿದ್ ನೋಡ್ಲಿಲ್ಲ, ಗರ್ಜಿಸಿದಂತೂ ಅಸಲು ಯಾವತ್ತು ಕೇಳೇ ಇಲ್ಲ. ಇವನಿಗೊಂದು ಯೂನಿಫಾರ್ಮು, ಸ್ಟೇಷನ್ ಬೇರೆ ಕೇಡು ಮಾಡಕ್ ಕೆಲಸ ಇಲ್ಲ. ಆದ್ರೂ ನೀವ್ ಏನ್ ಮಾಡ್ತಿದ್ದೀರಿ ಅಂತ ನಿಮ್ ಮುಂದೆನೆ ಆ ಬ್ರಿಟಿಷ್ ರಾಯಭಾರಿ ಬಂದು ಹ್ಯಾಗ್ ವರ್ತಿಸ್ ಹೋದ. ನಮ್ಮ ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶನೇ ಹೊಗಳುತ್ತೆ ಅಂಥದ್ರಲ್ಲಿ ಈಗ. ಐ ಆಮ್ ಸಾರಿ ಸರ್. ನೋಡಿ, ಯಾವ ಜನಕ್ಕೆ ಕರ್ನಾಟಕದ ಬಗ್ಗೆ ಅಸಹ್ಯ ಹುಟ್ಟಿದೆಯೋ ಅದೇ ಜನ ಹಾಡಿ ಹೊಗಳಿ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ಬೇಕು. ಅಪ್ಪ ದೇವ್ರೆ, ಇವತ್ತು ಒಳ್ಳೆ ಪ್ಯಾಸೆಂಜರ್ ಕೊಡು, ಹಾಗೆ ಕ್ಲೀನಾಗಿರ್ಬೇಕು. ಯಶವಂತಪುರಕ್ ಬತ್ತಿಯಾನಯ್ಯ? ಬರಲ್ಲ. ಯಾಕೆ?
ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಗಲೀಜು ಮಕ್ಕಳು ಬಂದ್ಬಿಡ್ತಾರೆ. ಎಕ್ಸ್ಕ್ಯೂಸ್ ಮೀ, ಇಸ್ಕಾನ್ ಸಿ ಇಸ್ಕಾನ, ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ. ಯಾರೋ ಫಾರಿನ್ ಪಾರ್ಟಿ ಇರ್ಬೇಕು ಮತ್ತೆ ಗಲೀಜ. ಏನ್ ಮುಖ ನೋಡ್ತೀಯ, ಜಲ್ದಿ ಹೋಗಯ್ಯ. ಬೆಳಗ್ಗೆನೆ ಬಂದ್ ಲಕ್ಷ್ಮಣ ಅದು ಬಿಟ್ರೆ ಆಮೇಲೆ ಬೋಣಿ ಹಾಕಿದ್ರೆ ದೇವ್ರೆ ನೀ ಕೊಟ್ಟಂಗ್ ಕೊಡಪ್ಪ. ಗೋ ಫಾಸ್ಟ್ ಬ್ಯಾನ್ ರೀ ಸ್ವಾಮಿ. ನಾನು ಹೋಗದೆ 20 ಕಿಲೋಮೀಟರ್ ಸ್ಪೀಡ್ ಅಲ್ಲಿ, ಅದ್ರಮೇಲೆ ಹೋಗಲ್ಲ. ಸೆಕೆಂಡ್ ಶಿಫ್ಟ್ ಈಗಾಗ್ಲೇ ಟೈಮ್ ಆಗೋಗ್ಬಿಟ್ಟಿದೆ, ಜಲ್ದಿ ಹೋಗಯ್ಯ. ಸುತ್ತ ಕೃಷ್ಣ ಟೆಂಪಲ್ ಹತ್ರ ಯಾವ್ದು ಫ್ಯಾಕ್ಟ್ರಿ ಇಲ್ವಲ್ಲ. ಗೋ ಫಾಸ್ಟ್ ಬೇಗ ಹೋಗಯ್ಯ. ನೀನ್ ಯಾವಾಗ ಬಂದ ಅವನಲ್ಲಯ್ಯ? ಅವನೇ ನಾನು. ಹೌದಾ? ಅಂಗರಿ ವೇಷ, ಬೆಳಿಗ್ಗೆಯಿಂದ ಸಂಜೆವರೆಗೂ ಮೇಕಪ್, ರಾತ್ರಿ ಆದ್ರೆ ತಲೆ ಮೇಲೆ ಕ್ಯಾಪ್. ನಮಸ್ಕಾರ ಕಣ್ಣಣ್ಣ. ಬೇಗ ಬಾರೋ, ಎಷ್ಟ ಕಾಯೋದು? ಏನ್ ಭಕ್ತರ ನಿನ್ಗೋಸ್ಕರ ಕಾಯ್ತಾ ಇರ್ತಾರ ಬಿಸಿ ಹಾಕಕ್ಕೆ? ಬಂದೇ ಇರೋ, ನೀನ್ ಬರೋದ್ 10 ನಿಮಿಷ ಲೇಟ್ ಆಗಿದ್ರೆ ಸೀಟ್ ನಂಬರ್ 2 ನಾ ಬೇರೆ ಆಟ ಮಾಡ್ಬಿಡ್ತಿದ್ದೆ. ಈ ಇಡಿಯ ಚಳಾಪ್. ಎಷ್ಟಪ್ಪ ಮೀಟ್ರು? 38 ರೂಪಾಯಿ 70 ಪೈಸಾ. 100 ರೂಪಾಯಿ. 2 ವರ್ಷ ಆಯೋದಕ್ಕೆ ಮೊದಲು ಹೊರದಾಟ ಆಗಿರ್ಬೇಕು, ಯಾಕೆಂದ್ರೆ ಅವ್ರ ಮೈ ಮೇಲೆ ಗಾಯದ ಗುರ್ತಿದೆ. ಅದೆಲ್ಲ ಮೈನರ್ ಇಂಜುರೀಸ್, ಮೇಜರ್ ಅಂದ್ರೆ ತಲೆಗೆ. ಯಾವುದೋ ಬಲವಾದ ವಸ್ತು ಅಂದ್ರೆ ಸೌದೆ ಅಥವಾ ಕಬ್ಬಿಣದ ಆಡು ಈ ತರದ ವಸ್ತುಗಳಿಂದ ಹೊರತ ಬಿದ್ದಿರ್ಬೇಕು. ಎಷ್ಟೊತ್ತಾದ್ಮೇಲೆ ಪ್ರಾಣ ಹೋಗಿದೆ? ಮ್ಯಾಕ್ಸಿಮಮ್ ಅಂದ್ರೆ 10-15 ನಿಮಿಷ ಅಷ್ಟೇ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಓಕೆ. ಟ್ರಾವೆಲ್ಸ್, ಬೈಬಲ್ ಸರ್ಕಲ್. ಎಕ್ಸ್ಕ್ಯೂಸ್ ಮೈ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಸರ್, ಇದು ನಿಮ್ಮ ಆಫೀಸ್ ದಾ? ಹೌದು ಸರ್. ನೀವು ಥಾಮಸ್ ಇಂದ ಟ್ರಾವೆಲ್ ಚೆಕ್ ನ ಕ್ಯಾಶ್ ಮಾಡಿಸಿದ್ದೀರಾ, ಅದನ್ನ ಯಾರು ಕೊಟ್ಟಿದ್ದೀರಾ ಅವ್ರ ಅಡ್ರೆಸ್ ಬೇಕು. ಓಕೆ, ವೈ ನಾಟ್. ಅವರಿಗೆ ಕ್ಯಾಶ್ ಆಗ್ಬಿಟ್ಟು 3 ದಿವಸ ಆಗಿದೆ. ಅವ್ರ ಹೆಸರು ಸ್ಟುವರ್ಟ್ ಅಂತ, ಬ್ರಿಟನ್ ಅವರು. ಅವರು ಲೋಕಲ್ ಅಡ್ರೆಸ್ ಕೊಟ್ಟಿಲ್ವಾ? ಒನ್ ಸೆ, ಇದೆ ಸರ್. ಹೋಟೆಲ್ ಸುಧಾ, ಕಾಟನ್ ಪೇ, ಬ್ಯಾಂಗ್ಳೂರ್. ಎಷ್ಟು ಅಮೌಂಟು? 1 ಲ್ಯಾಕ್. ಥ್ಯಾಂಕ್ ಯು ಸರ್. ಸರ್, ಇದೆ ಸರ್ ರೂಮ್ ನಂಬರ್ 4. ಮೇಡಮ್, ಮೇಡಮ್, ಎಕ್ಸ್ಕ್ಯೂಸ್ ಮೀ. ಹಲೋ, ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಹಲೋ. Who are you? I'm Jaisima. No, don't talk. Okay, okay. Don't mistake me. I'm police officer. I'm going to help you. You are from? I'm from Britain. Are you staying alone here? Me? No, I came with my boyfriend Stuart. Where is he? I don't know. Okay, okay, don't worry. He's with us only. Come on. Why? What happened? Nothing to worry. He's all right. Come on. This is Rosanna. Hello. Hello. Stuart's girlfriend. Please come. Where are you going? Where's my steward? What happened to him? You have to identify him. Identify him? What happened to him? Rosanna, please, please come.
Rosanna, cool down. Cool down. Can you tell me, when you met him last time? Before. Last night. What time? Around 8:30 p.m. Where? We went to a restaurant. It's hardly a kilometer from our lodge. Do you remember the name? No, next to the lodge, there's a church. I wasn't feeling very well, so I left early. Then why don't you call the police? I was also in trouble. Trouble? What trouble? No. Where are you going? Please stop it. Where are you going? I can't see anything. Oh my God, where are you going? Where are you taking me? Please stop it. Stop it at once. Will somebody help me out here, please? I'll kill you! Please stop it at once, please! Please don't take me anywhere, please stop it! I'll kill you if you don't! Stop it! I'll kill you if you don't stop it at once now! Stop it, will you? Please! ಉಚ್ಚನೆ ಇರಬೇಕು ಬರೋದು ಮಲಗಿರೋದ ಭಾಗ ತಟ್ಟಿ ಎಬ್ಸೋದು ಮಲಗಿದ್ರ ಅಂತ ಕೇಳೋದು ಏ ಸುಮ್ಮ ಮಲಕಡೆ ಇವಳೊಬ್ಳು ಕುಂಟ ಕುದುರೆ ಮೇಲೆ ಕುಣಕಂತ ಬರ್ತಾ ಈಚೆ ಮರದವು ನಾನು ಏನ್ ಹೇಳಿದ್ರೆ ಅರ್ಥ ಆಗ್ತಿಲ್ಲ ಹಾ ಸಿಟಿನಾ Yeah, please show me the way. A city? Please. City, na? Oh. Go. Ange walk tire. Walk tire, Ange. Oh, walk. Okay, thank you. Oh. Thanks. Oh. Rodana, please. Please don't cry. Control yourself. ಆರ್ಚ್ ಅಂದ್ರೆ ರಾಜರಾಜೇಶ್ವರಿ ನಗರ ಅಂದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಎಕ್ಸ್ಕ್ಯೂಸ್ ಮೈ ಓ ಜೈಸಿಂಹ ಏನಿಷ್ಟೂರ ನನ್ನಿಂದೇನಾದರೂ ಸಹಾಯ ಆಗ್ಬೇಕಾಗಿತ್ತ ಎಕ್ಸಾಕ್ಟ್ಲಿ ಆದರೆ ನನಗಲ್ಲ ರೋಜಾನ ಫ್ರಮ್ ಬ್ರಿಟನ್ ಕೆಲವು ದಿನ ಹಿಂದೆ ನಮ್ಮ ಸರದ್ನ ಒಂದು ಬಾಡಿ ಸಿಕ್ತಲ್ಲ ಅವನ್ ಲವರ್ ಐ ಸಿ ಅವನು ಪ್ರಾಣ ಕಳ್ಕೊಂಡ ಅದೇ ದಿನ ಇವಳು ಮಾನ ಕಳ್ಕೊಂಡ್ಳು ಅದು ನಿನ್ನೆ ಸರೋಜಿನಲ್ಲಿ ನಮ್ಮ ದೇಶದಲ್ಲಿ ಪ್ರಾಣಕ್ಕಿಂತ ಮಾನ ಹೆಚ್ಚು ಪ್ರಾಣ ಹೋದ್ರೆ ಬಾಡಿ ಸುಡೋರ್ಗೂ ಅಳ್ತಾರೆ ಅದೇ ಮಾನ ಹೋದ್ರೆ ಪ್ರಾಣ ಇರೋವರೆಗೂ ಅಳ್ತಾರೆ ಇವಳು ಪರದೇಶದ ಹೆಣ್ಣು ಪಬ್ಲಿಕ್ ಪೊಲೀಸ್ ಏನ್ ಮಾಡ್ತಾ ಇದೆ ಅಂತ ಆಡ್ಕೋತಾರೆ ಮಿಸ್ಟರ್ ದಿನಕರ್ ಗುಲ್ಗಂಜಿ ತನ್ನ ಸುತ್ತ ಕೆಂಪಿಗಿದೆ ಅಂತಿತ್ತಂತೆ ಆದ್ರೆ ಬುಡ ಕಪ್ಕಿರೋದು ಅದು ಗೊತ್ತಿರಲ್ವಂತೆ ನಿನ್ ಹಾಗೆ ಇನ್ಮೇಲಾದ್ರೂ ಬೇರೆ ಬೇರೆ ತೋರ್ಸ್ಬೇಡ ಯಾಕಂದ್ರೆ ಇದು ಮೊದಲು ನಮ್ಮನ್ ತೋರಿಸುತ್ತೆ ಪ್ಲೀಸ್ ಟೇಕ್ ಕೇರ್ ರೋಜಾನ ಪ್ಲೀಸ್ ಕೋಆಪರೇಟಿವ್ ಓಕೆ ಬಾಯ್ ಮೇಡಮ್ ಪ್ಲೀಸ್ ಟೆಲ್ ಮಿ ದ ಡೀಟೇಲ್ಸ್ ಅಬೌಟ್ ದಟ್ ಕೇಸ್ ಯೆಸ್ ಶೂರ್ ಪ್ಲೀಸ್ ಕಮ್ ಆಟೋ ನಮಸ್ಕಾರ ಸರ್ ಎಲ್ಲಿ ಸರ್ ಎಂ ಜಿ ರೋಡ್ ವೈನಾಡ್ ಸರ್
ಸರ್ ಈ ಹಿಂದೆ ಬ್ರಿಟಿಷರು ಇದ್ದರಲ್ಲ ಅವರು ಈ ತರ ಡ್ರೆಸ್ ಅಲ್ಲ ಹಾಕೋರಂತೆ ಅವರು ನಾನು ನೋಡೇ ಇರಲಿಲ್ಲ ಸರ್ ಈ ರೀತಿ ಡಿಸಿಪ್ಲಿನ್ ಇರಲ್ಲ ಈ ರೀತಿ ಡ್ರೆಸ್ ಹಾಕೋರ ನಾನು ಇವತ್ತು ಸರ್ ನೋಡಿದ್ದು ಸರ್ ಎರಡೇ ನಿಮಿಷ ಸರ್ ಫ್ಲೆಕ್ಸ್ ಸ್ವಲ್ಪ ಜರ್ಕ್ ಬಿಡ್ತಾ ಇದೆ ಯಾಕೆಂದ್ರೆ ನಿಮ್ಮಂತವ್ರು ನನ್ನ ಆಟದಲ್ಲಿ ಕುತ್ಕೊಂಡಾಗ ಕುಡ್ತೀರ ಅಳ್ಳಾಡಬಾರ್ದಲ್ಲ ಎರಡೇ ನಿಮಿಷ ಸರ್ ಎರಡೇ ನಿಮಿಷ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಎಂತ ಪ್ಯಾಸೆಂಜರ್ ಕೊಟ್ಟಿಯೋ ತಂದೆ ಒಳ್ಳೆ ಗಿರಾಕಿ ಸಿಕ್ಕಾಗ ಇದು ಬರ ಏನಯ್ಯ ಇದು ಆಟೋ ಅಂತ ತಿಳ್ಕೊಂಡು ಇಲ್ಲಿ ಬಾರ ಅಂತ ತಿಳ್ಕೊಂಡು ಇದು ಆಟೋನು ಹೌದು ಬಾರು ಹೌದು ಇಲ್ಲಿಂದ ಆ ಕಡೆಗೆ ಆಟೋ ಇಲ್ಲಿಂದ ಈ ಕಡೆಗೆ ಬಾರ್ ಯೋ ನನ್ನ ಆಟೋ ಕುಡಿ ಬರ್ಕಳಯ್ಯ ನಾಳೆ ನಿಮ್ಮ ಹತ್ರ ಬರ್ತಾರೆ ಅಂತ ದೊಡ್ಡ ಬೋರ್ಡ್ ಬರ್ಸಾಕ್ತೀರಿ ಯೋ ಕುಡಿ ಬರ್ತ ಕಡೆಯ ಕುಡಿತ ಕೂತ್ಕೊಂಡ್ರೆ ನನ್ನ ಆಟೋ ಪೊಲೀಸ್ ಕಡೆಯ ಕಡೆಯ ಪೊಲೀಸ್ ಅವ್ರಂತೆ ಅಲ್ಲಿ ಕೂತ್ಕೊಂಡು ಕುಡಿದು ಆಟೋ ಓಡಿಸಿದ್ರೆ ಪೊಲೀಸ್ ಹಿಡಿತಾರೆ ಅಲ್ಲಿ ಕೂತ್ಕೊಂಡು ಕುಡಿದ್ರೆ ಹಿಡಿಯಲ್ವೇ ಅಲ್ಲ ಕಡೆಯ ನಿನ್ ಡ್ರೆಸ್ ನೋಡಿ ಒಳ್ಳೆ ಪುಣ್ಯಾತ್ಮ ಸಿಕ್ಕಿದ್ದಪ್ಪ ಅಂತ ದೇವ್ರಿಗೆ ಕೈ ಮುಗಿದೆ ಬೆಳಿಗ್ಗೆ ಬೆಳಿಗ್ಗೆ ನನ್ಗೆ ಯಾಕೆ ಕಟ್ಬಿದ್ದೀರಿ ಬಾರ್ ಸೆಷನ್ ಕ್ಲೋಸ್ ಈಗ ರೆಸ್ಟೋರೆಂಟ್ ಸೆಕ್ಷನ್ ಓಪನ್ ಅಣ್ಣ ಊಟ ಮಾಡ್ದ ಅಣ್ಣ ಇನ್ನೂ ಇಲ್ಲ ಇನ್ನೂ ಇಲ್ವಾ ಬಿಸಿ ಬೇಳೆ ಬಂದ್ ತಿಂತ್ಯ ಬಿಸಿ ಬೇಳೆ ಬತ್ತ ಕೊಡಪ್ಪ ಅಲ್ಲ ಬಿಸಿ ಬೇಳೆ ಬಂತು ಬೇಡಪ್ಪ ಕಲಿತು ಏನ್ ಸರ್ ಬಹಳ ಯೋಚನೆ ಮಾಡ್ತಿದ್ದೀರಾ ಸ್ಟೂವರ್ಟ್ ಕೊಲೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅವರಿಬ್ಬರು ಹುಟ್ಟು ಹೋಗಿದ್ರು ರಾತ್ರಿ 8 ಗಂಟೆಗೆ ರೋಜಾ ಸ್ಟೇಟ್ಮೆಂಟ್ ಪ್ರಕಾರ ಸುಧಾ ಲಾಡ್ಜಿಂದ 1 ಕಿಲೋಮೀಟರ್ ದೂರದಲ್ಲಿ ಚರ್ಚ್ ಇದೆ ಅಂದ್ರೆ ಅದು ಬಿಯಾಂಡ್ ಸ್ಕ್ವೇರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವನ್ ಕೊಲೆ ಆಗಿದ್ದು ರಾತ್ರಿ 8 ರಿಂದ 8:30 ಅಂದ್ರೆ ಅವರಿಬ್ಬರದು ಊಟ ಆದ್ಮೇಲೆ ಈ ಕೊಲೆ ಆಗಿದೆ ಕರೆಕ್ಟ್ ಸರ್ ಆದ್ರೆ ನನಗೆ ಒಂದೇ ಒಂದು ಡೌಟ್ ಏನ್ ಸರ್ ಕೊಲೆ ಯಾವುದು ಐಸೋಲೇಟೆಡ್ ಪ್ಲೇಸ್ ಆಗಿರ್ಬೇಕು ಸರ್ ಅಲ್ಲಿ ಆತರ ಕಾಂಪ್ಲೆಕ್ಸ್ ಯಾವುದೂ ಇಲ್ಲ ಸರ್ ಐಸೋಲೇಟೆಡ್ ಪ್ಲೇಸ್ ಅಂದ್ರೆ ಕಾಂಪ್ಲೆಕ್ಸ್ ಅಲ್ಲ ರೀ ನಿರ್ಜನವಾದ ಪ್ರದೇಶ ಅಂತ ಕಾರಣ ಇಷ್ಟೇ ರಾತ್ರಿ 8 ರಿಂದ 9 ಗಂಟೆವರೆಗೂ ಆ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇರ್ತಾರೆ ಒಂದು ವೇಳೆ ರಸ್ತೆಯಲ್ಲಿ ಕೊಲೆ ಆಗಿದ್ರೆ ಯಾರು ನೋಡಿ ನಮ್ಗೆ ಫೋನ್ ಮಾಡ್ತಾ ಇದ್ರು ಆದ್ರೆ ಆತರ ಆಗಿಲ್ಲ ಅಂದ್ರೆ ನಾನು ಅಂದ್ಕೊಂಡ ಹಾಗೆ ಯಾವುದು ಕಾಂಪೌಂಡ್ ಒಳಗಡೆ ಕೊಲೆ ಆಗಿದೆ ಆತರ ಜಾಗ ಅಲ್ಲಿ ಯಾವ್ದಿದೆ ಸರ್ ಚರ್ಚ್ ಮತ್ತು ವೆಟರ್ನರಿ ಹಾಸ್ಪಿಟಲ್ ಇದೆ ಸರ್ ಏನಿಮ್ಮ ಹೆಸರು ಸಂಪತ್ತು ಆದ್ರ ಜೇಬಲ್ಲಿ ಒಂದು ನಯಾ ಪೈಸಾನು ಇಲ್ಲ ಓ ನಾನು ಕೇಳುವ ಪ್ರಶ್ನೆ ನೀವು ಉತ್ತರ ಕೊಟ್ರೆ ಅದನ್ನ ನಾನು ಕೊಡ್ತೀನಿ ಸಂಖ್ಯಾನ ಒಳ್ಳೇದಲ್ಲ ಆದ್ರೂ ಪರವಾಗಿಲ್ಲ ವಿಷಯ ಹೇಳಿ ಮೊನ್ನೆ ರಾತ್ರಿ ಸುಮಾರು 8:30 ರಿಂದ 9 ಗಂಟೆ ಒಳಗೆ ನಿಮ್ಮ ಹಾಸ್ಪಿಟಲ್ ಕಾಂಪೌಂಡ್ ಒಳಗಡೆ ಯಾರು 4 ಜನ ಮಣ್ಣನ್ನು ಹೊಡೆದು ವಾಚ್ ದುಡ್ಡು ಕಿತ್ಕೊಂಡ್ರಂತೆ ಹೌದಾ ನನ್ಗೆ ಗೊತ್ತಿಲ್ವಲ್ಲ ಸಾಕ್ ನೋಡಿ ನನಗೆ ಗಲಾಟೆ ಮಾಡಿದ ಯಾರನ್ನು ಬೇಕಾಗಿಲ್ಲ ನಮ್ಮ ಅಣ್ಣ ಬ್ಯಾಗ್ ಹಾಕೊಂಡಿದ್ದಾನೆ ಆ ಬ್ಯಾಗ್ ಅಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು ಆ ದುಡ್ಡು ಬೇಕಂತ ತಗೊಂಡ್ಬಿಡಿ ನನಗೆ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನಿಮ್ ದೃಷ್ಟಿಯಲ್ಲಿ ಆ ಬ್ಯಾಗ್ ನನಗೆ ಸಿಕ್ಕಿದೆ ಅದ್ರಲ್ಲಿ ಇರೋ ಹಣ ನಾನೇ ಕದ್ದಿದ್ದೀನಿ ಅನ್ನ ಹತ್ರ ಹೇಳ್ತೀರಾ ಹಾಗೆ ಹೇಳಿಲ್ಲ ಹಾಗಾದ್ರೆ ನಿಮಗೆ ಬ್ಯಾಗ್ ಸಿಕ್ಕಿಲ್ಲ ಅಂತೀರಾ ಏ ಮೊದಲು ನನಗೆ ಲಂಚ ಕೊಡ್ತೀನಿ ಅಂದ್ರೆ ಈಗ ನನ್ನನ್ನೇ ಕಳನ್ ಮಾಡ್ತಿದ್ದೀರ ಹೋಗ್ಲಿ ಆಚೆ ಹೋಗ್ಲಿ ಆಚೆ ಮೊನ್ನೆ ರಾತ್ರಿ ನಾನೇ ಡ್ಯೂಟಿ ಮೇಲಿದ್ದೆ ಆ ತರ ಕಿರಿಸ್ಕೊಂಡಿದ್ದು ನಾನು ಕೇಳಿಸ್ಕೊಂಡಿಲ್ವಲ್ಲ ಸಪೋಸ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಎದುರುಗಡೆ ಕಾಂಪೌಂಡ್ ಅಲ್ಲಿ ಇನ್ನೊಬ್ಬ ಸೆಕ್ಯೂರಿಟಿ ಇದ್ದಾರೆ ಅವ್ರಿಗೂ ವಿಚಾರಿಸ್ಕೊಳ್ಳಿ ಥ್ಯಾಂಕ್ ಯು ಸರ್ ಓಕೆ ಮೊನ್ನೆ ರಾತ್ರಿ ಗಲಾಟೆ ಇದಂತೆ ಯಾರೋ ಸೆಕ್ಯೂರಿಟಿ ನೋಡಿದ್ರಂತೆ ನೀವೇ ನೋಡಿದ್ರ ಮೊನ್ನೆ ರಾತ್ರಿನಾ ಗೊತ್ತಿಲ್ಲ ಸರ್ ನಾನು ಬಂದಿರೋದ ಇವತ್ತು ಅದು ಡೇ ಡ್ಯೂಟಿ ಓ ಡೇನೇ ಬೇರೆ ನೈಟೇ ಬೇರೆನಾ ಇಲ್ಲ ಸರ್ ಮಾದಾಯ ಅಂತ ಅಗಲು ರಾತ್ರಿ ಒಬ್ರು ಡ್ಯೂಟಿ ಮಾಡೋರು ಆದ್ರೆ ಮೊನ್ನೆ ಅವರು ಕೆಲಸ ಬಿಟ್ಬಿಟ್ರು ಅಂದ್ರೆ 24 ಗಂಟೆ ಇಲ್ಲೇ ಕೆಲಸ ಮಾಡ್ತಾ ಇದ್ರ ಯಾಕೆ ಅವ್ರ ಹೆಂಡತಿ ಮಕ್ಕಳು ಮನೆ ಮಠ ಏನು ಇಲ್ವಾ ಇದಾರೆ ಸರ್ ನಿಮಗೆ ಮಾದಯ್ಯನ ಮನೆ ಅಡ್ರೆಸ್ ಗೊತ್ತಾ ಗೊತ್ತಿಲ್ಲ ಸರ್ ನಮ್ಮ ಆಫೀಸಲ್ಲಿ
ನಿಮ್ಮಪ್ಪ ಸತಿ ಕುಳ ಕೂತವರಲ್ಲ ಅವ್ರಿಗೆ ಕಂಡ ಹೆಸರು ನಸರು. ನನ್ನ ಹೆಸರು ಕೇಳಿದ್ಮೇಲೆ ನಿಂತು ಹೋಗೋದು ಹುಡುಗಿರ್ ಉಸಿರು. ಯಾಕೇಳ, ನನಗ್ ಸುಖ ಕೊಟ್ಟು ಹುಡುಗಿರು ನೂರಾರು, ಮುಖ ಕೊಟ್ಟು ಮಾತಾಡಕ್ ಬಂದು ಮೈ ಅಂದ ಕರ್ಸ್ಕೊಂಡವರು ಸಾವಿರಾರು. ನನಗ್ಯಾಕೆ ಅಂತ ಕೋಪರೇಟ್ ಮಾಡಿ ಸುಮ್ಮನಿದ್ರೆ ನಾಳೆ ಕನ್ನಡಿಲಿ ಮುಖ ನೋಡ್ಕೋಬಹುದು. ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನೋಡ, ಒಳ್ಳೆ ಮಾತಿಂದ ಒಪ್ಕೊಂಡ್ರೆ ಸುಖ, ಇಲ್ಲ ಈ ಆಸಿಡ್ ಹಾಕಿದ್ರೆ ಸುಟ್ಟು ಹೋಗೋದು ನಿನ್ ಮುಖ. ನಾನ್ ಸತ್ರ ಸರಿ, ನಿನ್ ಆಸೆ ಮಾತ ನೆರವೇರಿಸಲ್ಲ. Thank you.
ಸಾಯಕ್ ನಮ್ಮಾಟನ ಸಿಕ್ಕಿದ್ದು. ನಮಸ್ತೆ ಸರ್. ಸರ್, ನೀವು ಬ್ಯಾಟನ್ಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ವಾ? ಏನ್ ಸರ್ ಹಿಂಗ ಹಾಕೊಂಡು ವಾಂಚ್ತಾ ಇದ್ದೀರಾ? ಇನ್ನೇನ್ ಮಾಡ್ತೀಯ? ಹೆಣ್ಣನ್ ಪೂಜೆ ಮಾಡೋ ನಮ್ಮ ನಾಡಲ್ಲಿ ಇಂಥ ಕೆಲವು ಕಚಡ ನನ್ನ ಮಕ್ಕಳಿಂದ ಅದ್ರ ಮಹತ್ವನೇ ಹೊಟ್ಟೋಗಿದೆ. ಹೌದಾ ಸರ್? ಸರ್ ಬಿಡ್ಬೇಡಿ ಸರ್, ನೀನ್ ನನ್ನ ಮಗನ ಕರ್ಕೊಂಡೋಗಿ ಏರಪ್ಪನ ಹೆಲಿಕಾಪ್ಟರ್ ಎತ್ತಿ ಸರ್. ಸರ್, ನಾ ಬರ್ಲ ಸರ್. ಒಂದ್ ನಿಮಿಷ, ನೀ ಎಲ್ಲಿಗೆ ಹೋಗ್ಬೇಕಮ್ಮ? ಇವಳ ಕರ್ಕೊಂಡು ಅಲ್ಲಿ ಡ್ರಾಪ್ ಕೊಡು. ಓಕೆ ಸರ್, ಬಾಮ್ಮ. ಇಟ್ಸ್ ಓಕೆ. ಮೀಟ್. How are you? I'm fine, thanks. Do you know him? Who's that? Is he the man who raped you? No, he's not. Are you sure? Yes, I'm sure. But one thing, I did stab at the back of his neck with my penknife. I see. Thank you. Thank you very much. Okay, thank you. So, Rosanna held the camera. ಅವ್ನ ಕತ್ತಿನ ಹಿಂದೆ ಪೆನ್ ನೈಫ್ನಿಂದ ಚುಚ್ಚಿರೋದ್ರಿಂದ ಅವ್ನ ತಕ್ಷಣ ಯಾವ್ದಾದ್ರೂ ನರ್ಸಿಂಗ್ ಹೋಮ್ ಹೋಗಿ ಟ್ರೀಟ್ಮೆಂಟ್ ತಗೊಂಡಿರ್ತಾನೆ. ಸರ್, ಸರ್. ಆದ್ರೆ ಅವ್ನು ತುಂಬಾ ದೂರ ಹೋಗಿರೋ ಸಾಧ್ಯ ಇಲ್ಲ. ರಾಜರಾಜೇಶ್ವರಿ ನಗರದ ಹತ್ತಿರದಲ್ಲಿ ಯಾವ್ದಾದ್ರೂ ನರ್ಸಿಂಗ್ ಹೋಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿರ್ತಾನೆ. ಸರ್, ಎಲ್ಲ ಗೊತ್ತಲ್ಲ? ಎಸ್ ಸರ್. ಏನ್ ಹೇಳಿ ಸ್ವಾಮಿ? ನಮ್ಮ ಮಳವಳ್ಳಿಯಿಂದ ಬಂದಿವ್ನೇ, ಒಸಿ ಮಾದೇವ್ರ ಅಡ್ರೆಸ್ ಬೇಕಾಗಿತ್ತಲ್ಲ. ಯಾವ ಮಾದಯ್ಯ? ಅದೇ ಮೈಸೂರು ರೋಡ್ ಚರ್ಚ್ ಎದುರುಗಡೆ ಕಾಂಪೌಂಡ್ ಕಾಯ್ತಾರಲ್ಲ, ಅವ್ರನ್ನ ಮಾವಾಗಬೇಕು. ಒಸಿ ಅವ್ರ ಅಡ್ರೆಸ್ ಹುಡ್ಕೊಟ್ರೆ ಒಳ್ಳೇದ್ರ? ಓ, ಅವನಾ? ಅವನ್ ಕೆಲ್ಸ ಬಿಟ್ಟು ಮೂರ್ ದಿವಸ ಆಯ್ತು, ಅವನ್ ಯಾವ ಅಡ್ರೆಸ್ ಇಲ್ಲ. ಅವನ ಕೆಲ್ಸ ಸೇರಿಸಿದ್ದು ನರಸಿಂಹಯ್ಯ ಅಂತ. ಓಸಿ ಅಡ್ರೆಸ್ ನೋಡಿ ಹೇಳಿ ಬುದ್ಧಿ, ನಿಮಗೆ ಪುಣ್ಯ ಬರ್ತದೆ? ಅಯ್ಯೋ, ಪಾಪ ಬರುತ್ತಲ್ಲೋ, ನನಗ್ ಗೊತ್ತಿರೋದ್ ಇಷ್ಟೇನಯ್ಯ. ಓಪ ಮಾಡ್ಕೋಬೇಡಿ ಬುದ್ಧಿ, ಹೋಗ್ಲ ನರಸಿಂಹನ ಅಡ್ರೆಸ್ ಆರ ಕೊಡಿ, ನಾನೇ ಹೋಗಿ ಕೇಳ್ತೀನಿ. ಈ ಒಂದು ವೇಳೆ ಲಾಲ್ ಬಾಗ್ ವೆಸ್ಟ್ ಗೇಟ್ ಅಲ್ಲಿ ಇರ್ತಾನೆ, ಅಲ್ಲೇ ಹೋಗಿ ನೋಡಯ್ಯ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಎಸ್, ಐ ಆಮ್ ದಿನಕರ್ ಸೇನಾನಿ, ಪೊಲೀಸ್ ಆಫೀಸರ್. ವಾಟ್ ಕೆನ್ ಐ ಡೂ ಫಾರ್ ಯು? ನಿಮ್ಮಿಂದ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಡಾಕ್ಟರ್. ಸುಮಾರು ಮೂರು ದಿನದ ಹಿಂದೆ ರಾತ್ರಿ 9 ಗಂಟೆಯಿಂದ 10 ಗಂಟೆಯಲ್ಲಿ ನಿಮ್ಮ ಕ್ಲಿನಿಕ್ಕಲ್ಲಿ ಪೆನ್ ನೈಫ್ನಿಂದ ಚುಚ್ಚಿದಕ್ಕೆ ಕುತ್ತಿಗೆಗೆ ಸ್ಟಿಚಸ್ ಆಗಲಿ ಅಥವಾ ಬೇರೆ ತರ ಟ್ರೀಟ್ಮೆಂಟ್ ಏನಾದರೂ ಮಾಡಿದ್ದೀರಾ? ಆ ಥರ ಯಾವ ಪೇಷೆಂಟ್ಗಳು ಇಲ್ಲಿ ಬಂದಿಲ್ವಲ್ಲ? ಆರ್ ಯು ಶೋರ್? ಯಾ, ಐ ಆಮ್ ಶೋರ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರು ಬೇಕು? ಇಲ್ಲಿ ನರಸಿಂಹ ಅಂತ ಇದ್ದಾರಾ? ಅವರು ಇವತ್ತು ರಜಾ. ಅವ್ರ ಮನೆ ಅಡ್ರೆಸ್ ಏನಾದ್ರು ಗೊತ್ತಾ? ನಂಬರ್ 79 4th Main 2nd Cross ಗಾಂಧಿ ಬಜಾರು, ಬೆಂಗಳೂರು. ಖಂಡಿತ ನೋಡಿಲ್ಲ ಸರ್. ಚೆನ್ನಾಗಿ ಜ್ಞಾಪಿಸ್ಕೊಂಡು ಹೇಳಿ. ಅವತ್ತೊಂದು ಆಕ್ಸಿಡೆಂಟ್ ಕೇಸ್ ಬಂದಿತ್ತು, ಅದ್ ಬಿಟ್ಟು ಬೇರೆ ಯಾವ ಕೇಸು ಬಂದಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ಯಾರು? ನಾವು ನರಸಿಂಹನ ಸ್ನೇಹಿತರು, ಅವ್ರು ನೋಡ್ಬೇಕಾಗಿತ್ತಮ್ಮ. ಹೌದಾ? ಬಂದೆ, ಬನ್ನಿ ಕೂತ್ಕೊಳ್ಳಿ, ಒಂದ್ ನಿಮಿಷ ಕರಿತೀನಿ. ನಮಸ್ಕಾರ. ನಮಸ್ಕಾರ. ಏನಾಗ್ಬೇಕಾಗಿತ್ತು? ನಾವು ಮಳವಳ್ಳಿಯಿಂದ ಬಂದಿದ್ದೀವಿ, ಸ್ವಲ್ಪ ಮಾದಯ್ಯನವ್ರ ಮನೆ ತೋರಿಸ್ತೀರಾ? ಯಾವ ಮಾದಯ್ಯ? ಅದೇ ಸೆಕ್ಯೂರಿಟಿ. ಓ, ಯಾಕೆ? ಅಯ್ಯೋ, ಮತ್ತೆ ಹಳೆ ಗ್ರಾಮಫೋನ್ ತರ ಕತೆ ಹೇಳ್ಬೇಕಲ್ಲೋ. ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ. ಒಳ್ಳೆಯದು. ಮಾದಯ್ಯ ನಮ್ಮ ಮಾವ, ಅಂದ್ರೆ ನಮ್ಮ ತಾಯಿ ತಮ್ಮ. ಒಳ್ಳೆಯದು. ಅವನ್ನ ಸ್ವಲ್ಪ ಅರ್ಜೆಂಟ್ ನೋಡ್ಬೇಕಲ್ಲ. ಒಳ್ಳೆಯದು. ಆದ್ರೆ ನಾನು ಈಗ ಬಂದು ನಿಮ್ಗೆ ಆ ಮನೆ ತೋರಿಸುವಷ್ಟು ಟೈಮ್ ಇಲ್ಲ. ನಾನು ಫ್ರೀ ಇದ್ದಾಗ ಬನ್ನಿ, ತೋರಿಸ್ತೀನಿ. ತುಂಬಾ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತು ಸರ್. ಅರ್ಜೆಂಟು ನಿಮ್ಗೆ, ನನಗಲ್ಲ. ಯಾರು ನೀವು? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಅಡ್ರೆಸ್ ತೋರಿಸು. ಇದೇ ಸರ್ ಮನೆ? ನೀಲೇರು. ಎಸ್ ಸರ್. ಯಾರು
ಯಾರು ನೀವು ಗೊತ್ತಾಗ್ಲಿಲ್ವಲ್ಲ? ನಿಮ್ಮ ಹೆಸರು ಮಾದಾಯ್ ತಾನೆ? ಹೌದು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ. ನೀವು ಕೆಲಸ ರಾಜೀನಾಮೆ ಕೊಟ್ಟು ಎಷ್ಟು ದಿನ ಆಯ್ತು? ಎರಡು ದಿವಸ ಆಯ್ತು. ಕೆಲಸ ಬಿಟ್ರಿ? ಯಾಕೋ ಮನ್ಸಿಗೆ ಸರಿ ಇರಲಿಲ್ಲ, ಬಿಟ್ಬಿಟ್ಟೆ. ಕೆಲಸ ಬಿಡಕ್ಕೆ ಹಿಂದಿನ ರಾತ್ರಿ ಏನಾಯ್ತು? ನನ್ನ ಹೆಸರು ಜಯಸಿಂಹ ಅಂತ, ಪೊಲೀಸ್ ಆಫೀಸರ್. ನಿಮ್ಗೆ ಏನು ಆಗಲ್ಲ, ಧೈರ್ಯವಾಗಿರಿ. ಅವತ್ತು ರಾತ್ರಿ ನೀವು ಡ್ಯೂಟಿ ಇದ್ದಾಗ ಏನಾಯ್ತು ಹೇಳಿ. ಹೇಳ್ತೀನಿ ಹೇಳ್ತೀನಿ. Hey, what want? What want? I want some stuff. Hey, yara kelta nu na? Drugs, drugs. Oh, what stuff? Yeno, tata intara shanka buttavane. Oh, ganja puchra hai bhai. Oh, ganja. Ganja. Hey, you money. You want some money? ಅಯ್ಯೋ ಚಟ್ಟಾಲ್ರ, ಅನ್ಯಾಯ ಕೊಂದಾಕ್ಬಿಡ್ರಲ್ರ. ಅವ್ನು ಏನಯ್ಯ ಅನ್ಯಾಯ ಮಾಡಿದ ನಿಮ್ಗೆ? ಪಾಪ್ಗಳ ದೇವ್ರು ನಿಮ್ ಗುಳಿಗೆ ಮಾಡೋದಿಲ್ಲ. ಹುಚ್ಚ ಬಾಯಿ ಆಯ್ತು, ಖರಾಬ್ ಹೋಗ. ಈ ನನ್ ಮಗನ್ಗೆ ಜೀಸಸ್ ಒಳ್ಳೇದ್ ಮಾಡಿಲ್ಲ, ನಮ್ಗೆ ಅಲ್ಲ ಒಳ್ಳೇದ್ ಮಾಡಿಲ್ಲ. ಈ ವಿಷಯ ಏನಾದ್ರೂ ನಿನ್ ಬಾಯ್ ಬಿಟ್ರೆ ನಿನ್ ಈಶ್ವರನ ಒಳ್ಳೇದ್ ಮಾಡಲ್ಲ. ಹುಷಾ ಏನ್ರ ಇದು? ಯಾರ ಇವ್ರು? ಮುನ್ನ ಈ ಅಂಗ್ರೇಜಿ ಅಪ್ಪೆಯನ್ನ ಉಸ್ಕಿ ಪ್ಯಾರ್ ಕೋ ಕಿಸ್ ಕರ್ ದಿಯಾ, ಬಾದ್ಮೆ ಅವನೇ ಪೈಸಾ ದೇ ದಿಯಾ. ತಮ್ ಪೂಜಾ ಯಾರ್ ಅವ್ರ ಬಾದ್ಮೆ ಅವನ ಪೈಸೆ ಚಿಲಾಕೆ ಉಸ್ಕೊ ಮಾಡಲ್ ದಿಯಾ ಅವ್ರ ಬರ್ಬಾ ಹೋಗ. ಯಾರ ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲರೂ ಎತ್ಕೊಡ್ರ, ಬಿಸಾಕ್ಬಿಡೋಣ. ಮುನ್ನ ಅವ್ರ ಎತ್ಕೊಳ್ಳೋಣ. ಈ ವಿಷಯ ಎಲ್ಲಾದ್ರೂ ನಿನ್ ಬಾಯ್ ಬಿಟ್ರೆ ನಿನ್ಗೂ ಇದೇ ಗತಿ. ಹುಷಾರ್. ಆಮೇಲೆ ಅವರು ಎಲ್ಲಿ ಹೋದ್ರು ಅಂತ ಗೊತ್ತಾ? ಹಲೋ ಹಲೋ. ಆಮೇಲೆ ಅವರು ಎಲ್ಲಿ ಹೋದ್ರು ಅಂತ ಗೊತ್ತಾ? ಇಲ್ಲ ಸರ್. ಅವರೆಲ್ಲ ಯಾರು ಗೊತ್ತಿಲ್ಲ ಸರ್. ಆದ್ರೆ ಆಟೋ ಡ್ರೈವರ್ ಗೊತ್ತು. ಹಾ, ಅವ್ರ ಮನೆ ಗೊತ್ತಾ? ಇಲ್ಲ, ಪಕ್ಕದಲ್ಲಿ ಇರೋದು. ಸರಿ ಬನ್ನಿ. ಮೆಹಬೂಬ್ ಮೆಹಬೂಬ್, ನೀನ್ ಯಾಕೆ ಜೈಲಿಗೆ ಬಂದೆ? ಪೊಲೀಸ್ನವ್ರು ಬಂದ. ಅಲುಗಾಡೋದಷ್ಟೇ ಜೀವನ ಏನು ಅಂತ ಅನುಭವಿಸಕ್ ಮುಂಚೆನೆ ಆಯ್ಸ್ ಮುಗಿಸ್ಬಿಡ್ತೀನಿ. ಅಯ್ಯೋ ಅಪ್ಪ, ಅಯ್ಯೋ ಸರ್, ದಯವಿಟ್ಟು ಹೊಡಿಬೇಡಿ ಅಂತ ಹೇಳಿ ಸರ್. ಹೇಳು, ಆ ನಾಲ್ಕು ಜನ ಯಾರು? ಸರ್, ನಾನು ನಿಜವಾಗ್ಲೂ ಹೇಳ್ತೀನಿ ಸರ್, ಅವ್ರು ಯಾರು, ಅವ್ರ ಅಡ್ರೆಸ್ಸು, ಅವ್ರ ಮೂರು ಏನೂ ನನಗೆ ಗೊತ್ತಿಲ್ಲ ಸರ್. ದಿನಾಗ್ಲೂ ರಾತ್ರಿ ಹೊತ್ತು ಪ್ಯಾಸೆಂಜರ್ ಸಿಕ್ಕಿಲ್ಲ ಅಂದ್ರೆ ಮಾದಯ್ಯನ ಹತ್ರ ಹೋಗ್ತಿದ್ದೆ ಸರ್. ಅವತ್ತು ಹಾಗೆ ಹೋದೆ ಸರ್. ನೀನ್ ಯಾವಾಗ್ಲೂ ಅವ್ರಿಗೆ? ಎಷ್ಟೋ ಸರಿ ಕೇಳ್ದೆ ಸರ್. ಮಲಕೊಳಕ್ ಒಂದ್ ರೂಮು, ಅದಕ್ಕೆ ಅಡ್ವಾನ್ಸ್ ಅವೆಲ್ಲ ವೇಸ್ಟು. ಯಾವ್ದಾದ್ರು ಹೋಟ್ಲಗೆ ಹೋಗಿ 10 ರೂಪಾಯಿ ಕೊಟ್ರೆ ಆಸೆ ಕೊಡ್ತಾರೆ, ಅದ್ರಲ್ಲೇ ಬಿದ್ಕೊಂಡ್ರೆ ಆಯ್ತು ಅಂತ ಹೇಳ್ತಿದ್ರು ಸರ್. ಹೋಟೆಲ್ ಸರ್ ಏನು ಅಂತ ಹೇಳಿಲ್ವ? ಇಲ್ಲ ಸರ್. ಈ ಕೊಲೆ ಆದ್ಮೇಲೆ ಮತ್ತೆ ಅವ್ರನ್ನ ನೋಡ್ಲೇ ಇಲ್ವಾ? ನನಗೆ ಸಿಕ್ಲೇ ಇಲ್ಲ ಸರ್. ಋಷಿ ನೋಡೋ ಇಲ್ಲಿ ಯಾರೇ ಗುಡು. ಸ್ಟೂವರ್ಟ್ ಕೊಲೆ ಮುಖ್ಯ ಸಾಕ್ಷಿ ಮಾದಯ್ಯ, ಸದ್ಯದಲ್ಲಿ ಆರೋಪಿಗಳ ಬಂಧನ. ಅಯ್ಯೋ ಅಪ್ಪ,
ಕೊಲೆ ವಿಷಯ ಬಾಯ್ಬಿಟ್ರೆ ಕತ್ತರಿ ಸಾಕ್ ಬಿಡ್ತೀನಿ ಅಂತ ಹೇಳಿರ್ಲಿಲ್ಲ ನಿಮಗೆ? ಹೇಳಿದಪ್ಪ, ಏನ್ ಮಾಡೋದು, ಪೊಲೀಸರ್ ಬಂದು ಎದುರಿಸಿದಲ್ಲ. ಈಗ ನಿನ್ನ ನಾ ಸಾಯಿಸ್ತೀವಲ್ಲ, ಆ ಪೊಲೀಸರು ಬರ್ತಾರಾ? ಖಂಡಿತವಾಗ್ಲು. ನನಗೆ ಗೊತ್ತು ಕಣ್ರಾವ್, ನೀವು ಬಂದೇ ಬರ್ತೀರಂತ. ಇದಕ್ಕೋಸ್ಕರ ಹಳ್ಳ ದೊಡ್ಡ ಕಾಯ್ತಾ ಇದ್ದೆ. ಇದರ ಹೆಸರು ಖೆಡ್ಡ ಅಂತ. ನೀವ್ ಯಾಪ್ರಲ್ಲಾದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ನಮಗ್ ಗೊತ್ತಿಲ್ಲ ಸರ್. ಹೇಳಿದ್ರೆ ಸಾಯ್ತೀವ. ನಾವು ನಿಜ ಹೇಳಿದ್ರು ಸಾಯ್ತೀವ ಅಂತ ನಮಗ್ ಗೊತ್ತ ಸರ್. ಬಿಡೋರ್ನ ಓಡ್ರಾ. ಎಕ್ಸ್ಕ್ಯೂಸ್ ಮೀ ಸರ್, ಯಾಕೆ ಸರ್ ಅವ್ರನ್ನ ಬಿಟ್ರಿ? ಇನ್ನೊಂದು ಡೇಟ್ ಹಾಕಿದ್ರೆ ಸತ್ತೋಗ್ಬಿಟ್ರು ಅವರು, ಆಮೇಲೆ ಲಾಕ್ ಆಫ್ ಡೆತ್ ಅಂತ ನಮ್ಮ ತಲೆ ಕಟ್ಟಿರೋರು. ಹೋಗ್ಲಿ ಬಿಟ್ರೆ. ಹಲೋ, ಡಾಕ್ಟರ್ ಅಂಬೇಡ್ಕರ್ ಹಾಸ್ಪಿಟಲ್? ವಾರ್ಡ್ ನಂಬರ್ 6 ಅಲ್ಲಿ ಯೂಸುಫ್ ಅನ್ನೋರು ಇದ್ದಾರೆ, ಸ್ವಲ್ಪ ಕರೀತೀರಾ? ಒಂದ್ ನಿಮಿಷ. ಸುನೀತಾ, ಅಯ್ಯೋ ನನ್ನ ಮಕ್ಕಳ ಯಾಕ್ರೆ ಹಿಂಗ್ ಮಾಡ್ಕೊಂಡ್ರಿ? ಏನ್ ಮಾಡೋದು, ರಾಚಾರ್ ಮಾಡತ್ತೋ ಕುದಾಕಾಗರಂಗೆ. ಯೂಸುಫ್ ಯಾರು? ನಾನೇ. ಫೋನ್ ಬಂದಿದೆ. ಕೋನ್ ಬಾ ಮಾಲೂಮ್ ನೈ ದೇಖೆ ಆತ ಮಾತಾಡ್ತಾರೆ. ಹಲೋ, ಯಾರು ಮಾತಾಡ್ತಾ ಇರೋದು? ಮೈ ರಶೀದ್ ರೇ. ಯಾವ ಮಾತ್ರೆ? ನಾವ್ ಮರ್ಡರ್ ಮಾಡಿರೋದು ಆ ಇನ್ಸ್ಪೆಕ್ಟರ್ ಎಲ್ಲ ಗೊತ್ತಾಗ್ಬಿಡಿದೆ. ಆ ಮಾದಯ್ಯನು ಆ ಮೆಹಬೂಬ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಮ್ಮ ತಲೆಕೆಳಗಾಗಿ ಕಟ್ಟಿ ಚೆನ್ನಾಗಿ ಹೊಡೆದ್ರು. ನಿಮ್ಮ ಎಲ್ಲಿದ್ದಾರೆ ಅಂತ ಕೇಳಿದ್ರು, ನಾವ್ ಹೇಳಿಲ್ಲ. ನಾವೀಗ ಬೆಂಗಳೂರು ಬಿಟ್ಟು ಮಾಮೂಲು ಹಳ್ಳಿ ಇದೆಯಲ್ಲ ಅಲ್ಲಿ ಹೋಗಿರ್ತೀವಿ. ನೀವು ಆಮೇಲೆ ಬಂದು ಸೇರ್ಕೊಳ್ಳಿ. ಟೀಕ ಟೀಕ ಹಲೋ, ಡಾಕ್ಟರ್ ಅಂಬೇಡ್ಕರ್ ಹಾಸ್ಪಿಟಲ್? ಎಲ್ರು ಕೇಳಿ, ಇಬ್ರು ಕೊಲೆಗಾರರು ಕೊಲೆ ಮಾಡಿ ಹಾಸ್ಪಿಟಲ್ ಅಲ್ಲಿ ತಲೆಗೆಸ್ಕೊಂಡಿದ್ದಾರೆ. ಅವ್ರು ಹಿಡಿಯೋದಕ್ಕೆ ನಾವು ಪೊಲೀಸ್ನವ್ರು ಬಂದಿದ್ದೀವಿ. ನಮ್ಮ ಹತ್ರ ಮನವಿ ಏನಂದ್ರೆ, ದಯವಿಟ್ಟು ಡಾಕ್ಟರ್ ಮತ್ತೆ ಪೇಷಂಟ್ ಆಚೆ ಬನ್ನಿ. ಯಾಕಂದ್ರೆ ಅವ್ರ ಮೇಲೆ ಶೂಟ್ ಅಂಡ್ ಸೈಟ್ ಆರ್ಡರ್ ಇದೆ. ಪ್ಲೀಸ್. ಹಿಂದಿನ ಬಾಗಿಲು ಅಂತಾರೆ. ಕಾನೂನು ಕಡೆಯಿಂದ ತಪ್ಪಿಸ್ಕೊಳ್ಳಕ್ಕೆ ನೀವು ಊರು ಬಿಟ್ಟು ಊರು ದೇಶ ಪ್ರದೇಶ ಹೋದ್ರು ಪೊಲೀಸ್ ನಳ್ಳಿಯಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಯಾಕೆ ಹೇಳಿ? ಕಾನೂನ ದೇವರು ಅಂತಾರೆ, ಸರ್ವಾಂತರ್ಯಾಮಿ. Thank you.
ನೀವೆಲ್ಲ ಸೇರಿ ಸುವರ್ಣ ಕೊಲೆ ಮಾಡಿದ್ದೀರಾ. ದುಡ್ಡುಗೋಸ್ಕರ ಅವನ್ನ ಕೊಲೆ ಮಾಡಿದ್ರಿ, ಕೊನೆಗೆ ಅವನ್ ಲವರ್ನ ರೇಪ್ ಮಾಡಿದ್ರಿ. ರೇಪ್ ಯಾಕೆ? ರೇಪ್ ಅಂದ್ರೆ ಗೊತ್ತಿಲ್ವಾ? ನಾವು ಕೊಲೆ ಮಾಡಿದ್ವಿ ಆದ್ರೆ ರೇಪ್ ಮಾಡ್ಲಿಲ್ಲ ಸರ್. ಸುಳ್ಳು ಹೇಳಿದ್ರೆ ಸಾಕಾಗ್ತದ್ರಿ? ಸುಳ್ಳು ಹಾಕೇಳನ ಸರ್. ಒಂದು ಒಪ್ಕೊಂಡವ್ರಿಗೆ ಇನ್ನೊಂದು ಒಪ್ಕೊಳ್ಳೋದು ಕಷ್ಟನಾ? ನಾನ್ ಮಾತಾಡಿಸ್ದೆ, ಮುದ್ಕೊಟ್ಟೆ, ಆದ್ರೆ ರೇಪ್ ಮಾಡ್ಲಿಲ್ಲ ಸರ್. ರೇಪ್ ಮಾಡ್ಲಿಲ್ಲ. ನೀನೊಂದು ಸ್ವಲ್ಪ ದೂರ ಕೊಟ್ಟಿ, ನಾನು ನೆತ್ಕೊಳ್ಳ. ಇಲ್ಲ ವಿನೋದ್ ಬೇಡ. ಎಲ್ಲಿಗೆ ಹೋಗ್ಬೇಕು ಸರ್? ಈ ಬಸ್ ಎಲ್ಲಿ ಹೋಗುತ್ತೆ? ಬೆಂಗಳೂರಿಗೆ. ಅಲ್ಲಿಗೆ ಟಿಕೆಟ್ ಕೊಡಿ. ಹಾ, ಕೂತ್ಕೊಳ್ಳಿ. ರೈಟ್ ರೈಟ್. ಸ್ವಾತಂತ್ರ್ಯ ಕೊಟ್ಟಿದ್ದು ಕಂಡು ಕಂಡವ್ರ ಜೊತೆ ಸುತ್ತಲೆ ಅಂತ ಅಲ್ಲ ಕಣೆ. ನಾನ್ ಕಂಡು ಕಂಡವ್ರ ಜೊತೆ ಸುತ್ತಲಿಲ್ಲ, ನನ್ ಪ್ರೀತಿ ಸೋರ್ ಜೊತೆ ಸುತ್ತಿದ್ದು. ಈ ವಯಸ್ಸಲ್ಲಿ ಹುಟ್ಟೋದು ಪ್ರೀತಿ ಅಲ್ಲ ಕಣೆ, ಆಸೆ, ಮೋಹ. ಅದು ನಿಮ್ ಭಾವನೆ ಅಲ್ಲ, ಅನುಭವ. ಜೀವನ ಏನು ಅಂತ ನಿನಗಿಂತಲೂ ನಮಗ್ ಚೆನ್ನಾಗ್ ಗೊತ್ತು ಕಣೆ. ಯಾವ್ದಮ್ಮ ಬಿಚ್ಚೋಲೆ ಗೌರವಂತರ ಒಲೆ ಮನೆ ಕೂತ್ಕೊಳ್ಳೋದ, ಇಲ್ಲ ವ್ರತ ಉಪವಾಸ ಅಂತ ದೇವ್ರ ಮನೇಲಿ ಕೂತಿರೋದ? ಅಮ್ಮ, ಇದು ಕಂಪ್ಯೂಟರ್ ಯುಗ. ಎಂಥ ಕಂಪ್ಯೂಟರ್ ಯುಗ ಬಂದ್ರು ಪ್ರೀತಿ ಮಮತೆ ಎಲ್ಲ ಬದಲಾಗೋದಿಲ್ಲ. ಅಥವಾ ಸುಖಕ್ಕೋ ದುಃಖಕ್ಕೋ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಹೊರತು ಕಲ್ ಬರೋದಿಲ್ಲ. ನೋಡು, ಅವನೊಬ್ಬ ಲೋಫರ್, ಅವನ ಮರ್ತ್ಬಿಡು. ಮರೆಯೋದ? ಅವನಿಗೆ ಮನಸ್ಸು ಕೊಟ್ಟಿದ್ದೀನಿ, ಮದುವೆ ಆಗೋದಿದ್ರೆ ಅವನನ್ನೇ. ಓಹೋ, ಹಾಗೆ ನಾವು ಮಾತು ಕೊಟ್ಟಿದ್ದೀವಿ. ಬಲವಂತ ಮಾಡಿದ್ರೆ ಹೋಗೋದು ನನ್ನ ಪ್ರಾಣ. ನಿನ್ ಹಣೆ ಬರ್ದಲ್ಲಿ ಸಾವು ಅಂತ ಬರ್ದಿದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ನೋಡು, ನನ್ ತೀರ್ಮಾನದ ಪ್ರಕಾರ ಮುಂದಿನ ವಾರನೇ ನಿನ್ ಮದುವೆ. ಇವಳ ಹೇಳ್ಕೊಳ್ಳೋ ರೂಮಲ್ಲಿ ಕೊಡಕ್ಕೆ. ಅಜನಬಿ ಕಾಂತಾರೆ ಹೇ ಮದುವೆ ಒಬ್ಬಳೆ ಮಗಳು ಮಾಡ್ಬೇಕಲ್ಲ ಸರ್. ಪ್ರೀತಿಯಲ್ಲೂ ಕಾಣಿಸ್ತಿಲ್ಲ, ಪ್ರೀತಿಯಲ್ಲೂ ಕಾಣಿಸ್ತಿಲ್ವಲ್ಲ. ಏನ್ರಮ್ಮ, ನಮ್ ಪ್ರೀತಿ ನೋಡಿದ್ರ? ಅವಳು ಇಲ್ಲೆಲ್ಲಿರ್ತಾಳೆ, ಮದ್ವೆ ಆಗ ಹುಡುಗನ ಜೊತೆ ಇರ್ತಾಳೆ. ತಮಾಷೆ ಮಾಡ್ಬೇಡ್ರಮ್ಮ, ಅವಳು ನಿಜವಾಗ್ಲು ಕಾಣಿಸ್ತಾ ಇಲ್ಲ. ಹೌದಾ ಆಂಟಿ? ಅವಳಿಲ್ಲಿ ಬರ್ಲಿಲ್ಲ. ಮನೋಜ, ಪ್ರೀತಿಯಲ್ಲೂ ಕಾಣಿಸ್ತಾ ಇಲ್ವಲ್ಲೋ? ಹೌದಾದ್ರೆ ನೀವು ಹೋಗಿ ನೋಡಿ, ನಾ ಹುಡುಕ್ತೀನಿ. ಅಜನಬಿ ಅಕಸ್ಮಾತ್ ಸಿಕ್ಕಿದ್ರೆ ಸಮಾಧಾನ ಮಾಡಿ ಕರ್ಕೊಂಡ್ ಬನ್ನಿ, ಏನೋ ಅನಾಹುತ ಮಾಡಕ್ ಹೋಗ್ಬೇಡಿ. ಇಲ್ಲ ಕಣೆ, ಅವಳು ಕಾಲ್ ಹಿಡಿದು ಬೇಡ್ಕೋತೀನಿ. ಹೋಗ್ ಹೋಗೆ, ಕೆಲಸ ನೋಡ್ ಹೋಗೆ. ಹಂಗೆ ಆ ಹೂವೆಲ್ಲ ಹಾಗೆ ಇಟ್ಟಿರು. ಅವಳು ಸಪ್ತಪದಿ ತುಳಿತಾಳೋ ಅಥವಾ ಸತ್ತು ಸಮಾಧಿ ಸೇರ್ತಾಳೋ, ಎರಡಕ್ಕೂ ಬೇಕಾಗುತ್ತೆ. ಏನು ಅಂತ ಮಾತಾಡ್ತಿದ್ದೀರಾ? ಈಗಲೇ ಹೋಗಿ ಪೊಲೀಸ್ಗೆ ಫೋನ್ ಮಾಡು. ಆಯ್ತು ಬೇಗ. ಯಾವನೋ ಲೋಫನ್ ನನ್ ಮಗ ಲವ್ ಮಾಡ್ತೀನಂತ ಹುಡುಗಿ ತಲೆ ಕೆಡಿಸಿ ಮದುವೆ ಮಂಟಪದಿಂದ ತಪ್ಪಿಸ್ಕೊಂಡು ಊರಿಂದನೇ ಓಡ್ ಹೋಗ್ತಾ ಇದ್ದಾನಂತ ಮೆಸೇಜ್ ಬಂತು. ಅದಕ್ಕೆ ಹುಡುಕ್ತಾ ಇದ್ದೀನಿ. ಸರ್, ಸರ್, ಇವಾಗ ಸರ್ ನಮ್ಮ ಹುಡುಗಿ. ಏ ಪೊಲೀಸ್, ಪೊಲೀಸ್. ಸಾರ್, ಸಾರ್, ಇಂತ ನನ್ನ ಮಕ್ಕಳನ್ನ ಪೊಲೀಸ್ನವ್ರು ಎತ್ಕೊಂಡು ಹೋಗಿ ಏರೋಪ್ಲೇನ್ ಎತ್ತೋದ್ ಬಿಟ್ಟು ಬಣ್ಕಿ ತಾಕ್ಬಿಡ್ಬೇಕು ಸಾರ್. ಯಾರನ್ನು ನೋಡ್ಲೂಬಾರ್ದು, ಲವ್ ಮಾಡ್ಲೂಬಾರ್ದು. ಎಲ್ ಕೆಲಸ ಮಾಡ್ತಿದ್ಯಾ? ಮೆಂಟಾಸ್ಬಿಟ್ಟು ಸಾರ್. ಕರೆಕ್ಟ್ ಮೇಡಮ್, ದಿಸ್ ಆರ್ ದ ಗೈಸ್ ಹೂ ಕಿಲ್ಡ್ ವಿಲಿಯಂ ಸ್ಟುವರ್ಟ್. ರೋಜಾನಾ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಪ್ಲೀಸ್, ಪ್ಲೀಸ್, ಕಮ್ ಆನ್, ಡೋಂಟ್ ಟೆಲ್ ಮಿ ಹೂ ರೇಪ್ಡ್ ಯು.
No? Are you sure? I'm sure. I'll never forget his face. ಮುಂದೆ ಏನೋ ಗಲಾಟೆ ನಡೀತಾ ಇರಬೇಕು, ಅದಕ್ಕೆ ರೋಡ್ ಬ್ಲಾಕ್ ಆಗಿದೆ. ಬಾ ಇಲ್ಲೇ ಹೇಳಿ ಆಟೋದಲ್ಲಿ ಹೋಗೋಣ. ಅದಕ್ಕೆ ಅಮ್ಮ ತಾಯಿ ಈ ಬೆಂಗಳೂರನ್ನೇ ಬದಲಾಯಿಸ್ತೀನಿ ಅಂತ ಎಷ್ಟೋ ಜನ ಮುಖ್ಯಮಂತ್ರಿಗಳು ಬಂದೋಗ್ಬಿಟ್ಟಿದ್ದಾರೆ, ಅವ್ರ ಕೈಲೇ ಆಗ್ಲಿಲ್ಲ. ನಿನಗೆ ಯಾಕಮ್ಮ ಈ ಊರು ಸಾಬ್ರಿ? ನೋಡಮ್ಮ, ಇವತ್ತಿಬ್ರು ಹೊಡೆದಾಡ್ತಾರೆ, ನಾಳೆ ಸ್ಟ್ರೈಕ್ ಅಂತಾರೆ, ಆಮೇಲೆ ಒಂದಾಗ್ಬಿಟ್ಟು ನಮ್ಗೆ ಕಲ್ಲಲ್ಲಿ ಹೊಡಿತಾರೆ. ಅಯ್ಯಾ ಸುಮ್ನೆ ಹೋಗಮ್ಮ. ಹೋಗಿಲ್ವ ಇವ್ರದ್ದು? ಏನಪ್ಪ ದಾಸ್ ಕಾಲೋನಿಗೆ ಬರ್ತೀಯಾ? ಅವ್ರು ಬರ್ತಾರೆ ಹೋಗಿ. ಅಲ್ಲಿ ಯಾರು ಇಲ್ವಲ್ಲ? ನೀವು ಕೂತ್ಕೊಳ್ಳಿ, ಅವ್ರು ಬರ್ತಾರೆ ಹೋಗಿ. ಅವ್ರು ಬರ್ದೇ ಇದ್ರೆ ಏನ್ ಮಾಡೋದು? ಅವ್ರು ಬರ್ದೇ ಇದ್ರೆ ಈ ಸ್ಟ್ಯಾಂಡ್ ಅಲ್ಲಿ ಇನ್ಯಾರು ಬರಲ್ಲ. ಏನ್ ರೂಲ್ಸ್ ರೀ? ಬಾ ಏನ್ ಜನ ಇವರು ವಿನೋದ್, ಯಾವುದು ನಮಗ್ ಸಂಬಂಧನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ. ಏನಿನ್ನ ಬರ್ಲಿಲ್ವಲ್ಲ ಅವನು? ಈ ಆಟೋ ಬೇಡ, ಬೇರೆ ಆಟೋಲಿ ಹೋಗೋಣ. ಮೇಡಮ್, ನೀವ್ ಯಾವ್ದೇ ಆಟೋ ಹೋದ್ರು ಯಾರು ಹತ್ಸಕ್ಕಿಲ್ಲ. ಯಾಕ್ ಗೊತ್ತಾ? ಇವನಾಗಿರೋದು ಫಸ್ಟ್ ನನ್ನ ಆಟೋ, ಈಗೊಬ್ಬನ ವಾಂಚದ್ನಲ್ಲ. ಯಾಕೇಳಿ? ಇದೇ ವಿಷಯಕ್ಕೆ ಮೀಟ್ ರಾಕ್ ಆಯ್ತು. ಒಂದ್ಸರಿ ಆಟೋನ ಕೂತ್ ಪ್ಯಾಸೆಂಜರ್ನ ಬಿಡೋನಲ್ಲ ಈ ನಾಗಣ್ಣ. ಅಡ್ರೆಸ್ ನಿಮ್ದು, ಎಲ್ಲಿ ಸೇರ್ಸ್ಬೇಕು ಅಲ್ಲಿಗೆ ಸೇರ್ಸೋ ಜವಾಬ್ದಾರಿ ನಂದು. ನೋಡಪ್ಪ, ನಾವ್ ಈ ಊರ್ಗೆ ಹೊಸಬ್ರು, ಎರಡ್ ಮೂರು ಅಡ್ರೆಸ್ ಹೋಗ್ಬೇಕು. ಸುಮ್ನೆ ಊರ್ ಸುತ್ತ ಸೇ ಕರ್ಕೊಂಡು ಹೋದ್ರೆ ಒಳ್ಳೇದು. ಸೈಟ್ ಸೀಯಿಂಗ್ ಅಭ್ಯಾಸ ಎಲ್ಲ ನಮ್ಗಿಲ್ಲ. ಅಡ್ರೆಸ್ ಯಾವ್ದು ಅಂತೇಳಿ, ಇಲ್ಲ ಅಂದ್ರೆ ಒಂದ್ ದಿನದ ಬಾಡಿಗೆ ಕೊಡಿ. ಒಂದೆರಡು ಕಡೆ ಏನು, ನೂರಾರು ಕಡೆ ಕರ್ಕೊಂಡು ಹೋಗ್ತೀನಿ. ನನಗೇನು, ಟಾಸ್ ನಿಮ್ದು, ಕೆಲಸ ನಂದು. ಸರಿ, ಒಂದ್ ಫುಲ್ ಡೇ ಬಾಡಿಗೆ ಎಷ್ಟಪ್ಪ? 300 ರೂಪಾಯಿ. ಪೆಟ್ರೋಲ್ ನಿಮ್ದು, ಓಕೆನಾ? ನಮ್ಮ ಅಡ್ರೆಸ್ ಸಿಕ್ಕ ತಕ್ಷಣ ನಾವ್ ಇಳ್ಕೋತೀವಿ. ಸರಿ, ಯಾವ ಕಡೆ ಹೋಗ್ಬೇಕು ಹೇಳಿ? ಆರ್ ಎಂ ಬಿ ಸೆಕೆಂಡ್ ಸ್ಟೇಜ್, ಚಾಲೋಸ್ ಕಾಲೋನಿ. ಬನ್ನಿ ಅಮ್ಮ, ಬನ್ನಿ. ಆಸ್ಪತ್ರೆಗೆ ಹೋಗ್ಬೇಕಾ? ಎಲ್ಲಿರೋವಾ? ಹುಷಾರು ಹುಷಾರು, ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆಮ್ಮ. ಪ್ರೀತಿ, ನಾವು ಮೊದಲು ಓಡ್ ಬಂದಿರೋದು. ಅಕಸ್ಮಾತ್ ನಾವು ಹೋಗೋ ಅಡ್ರೆಸ್ ನಲ್ಲಿ ಯಾರು ಇಲ್ದೆ ಎಲ್ಲಾರು ಹೋಗಿದ್ರೆ ಆಗ? ಅದು ಅಲ್ದೆ ನಾವು ಮುಂಚೆನೆ ಬರ್ತೀವಿ ಅಂತ ಅವ್ರ ಕನ್ಸ ಬಿದ್ದಿರತ್ತೆ. ಯಾಕಮ್ಮ ಬಸ್ ರೆಂಗ್ಸ್ ನಿಂಗೆಲ್ಲ ಬೈತಾ ಇದೀಯಾ? ಇಲ್ಲ, ಮುದ್ದಾಡ್ತಾರೆ. ಇವ್ಳು ಮಾಡ್ಕೊಂಡಿರೋ ಕೆಲ್ಸಕ್ಕೆ ತಾಯ್ತಾನ ಅನ್ನೋದು ಶ್ರೇಷ್ಠವಾದ ಪದವಿ. ಅದ್ ಸಿಗ್ಲಿ ಅಂತ ಎಷ್ಟೋ ಜನ ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಅಂತಂದ್ರೆ ನೀನು, ನೀನೇನ್ ತಾಯಿನ ಇಲ್ಲ ಅತ್ತೆನಾ? ಯಾಕೆ ಸುಮ್ಕೆ ಕೇಳದೆ? ಸರಿ, ಆಸ್ಪತ್ರೆ ಬಂದ ಹೇಳಿರಿ. ಹುಷಾರಮ್ಮ, ಹುಷಾರು, ನಿಧಾನ ನಿಧಾನ. ಹುಷಾರಮ್ಮ, ಎಷ್ಟಾಗೈತಪ್ಪ ಮೀಟ್? ಇಲ್ಲಮ್ಮ, ನನ್ನ ಆಟೋ ಇರದೆ ಹೆರಿಗೆ ಉಚಿತ ಕಣಮ್ಮ. ಹುಷಾರು.
ಅವಳು ಹುಷಾರಾಗಿದ್ರೆ ಯಾಕೆ ಹಿಂಗಾಯ್ತಿತ್ತು? ಒಂದ್ ರಾತ್ರಿಗೆ 2000 ರೂಪಾಯಿ ಅಂತ ಫಿಕ್ಸ್ ಮಾಡಿ ಕಳ್ಸಿದ್ರೆ ಪಿಪಿ ಹಾಕೊಳ್ಳದೆ ಮೈ ಮರೆತ್ಲು. ಈಗ ಮೈ ಬರ್ಸ್ಕೊಂಡವಳೆ. 6 ತಿಂಗಳಿಂದ ಸಂಪಾದನೆನೂ ಇಲ್ಲ, ಈಗ ಇದ್ ಬೇರೆ ಕೇಡು. ಏ ನಡೆಯಲ್ಲ ಅಂದ್ರೆ ಡಗಾರು. ಪೇಪರ್ ಪೇಪರ್ ಕನ್ನಡಪ್ರಭ ಪ್ರಜಾವಾಣಿ ಉದಯವಾಣಿ ಸಂಯುಕ್ತ ಕರ್ನಾಟಕ ಪೇಪರ್ ಪೇಪರ್ ಪ್ರಜಾವಾಣಿ ಕೊಡು. ನಗರದಲ್ಲಿ ಆಟೋ ಚಾಲಕನಿಂದ ಯುವತಿಯ ಅತ್ಯಾಚಾರ. ಯಾಕೆ ಹೆದರ್ಕೋತೀಯ? ಏನ್ ಮೇಡಮ್, ನನ್ ಕಣ್ಣು ನೋಡಿದ್ರೆ ಅಷ್ಟೊಂದು ಭಯಾನ? ಏನ್ ಮಾಡೋದು, ಆ ದೇವರು ಪ್ರಪಂಚ ನೋಡ್ಲಿ ಅಂತ ಕೊಟ್ಟ, ಅದನ್ನ ನೋಡಿ ನೀವ್ಯಾಕೆ ಇಷ್ಟೊಂದು ಎದುರ್ತೀರ? ಮೊನ್ನೆ ರಾತ್ರಿ ಒಬ್ಬ ಪೇಷಂಟ್ ಬಂದಿದ್ದ, ಸುಮಾರು 9-9.5 ಆಗಿರ್ಬಹುದು. ಅವನಿಗೆ ಬೆನ್ನಿನ ಮೇಲೆ ಒಂದೆರಡು ಮತ್ತೆ ಕತ್ತಿ ಮೇಲೆ ಒಂದು ಗಾಯ ಆಗಿದ್ರು. ಅದಕ್ಕೆಲ್ಲ ನಾನೇ ಸ್ಟಿಚಸ್ ಹಾಕಿದೆ. ಇದಕ್ಕೆ ನನಗೆ ಸಹಾಯ ಮಾಡಿದ್ದು ಇವರೇ, ಮೇರಿ ಜೋಸೆಫ್ ಅಂತ. ಆಮೇಲೆ ಏನಾಯ್ತು? ನಾನು ಇಲ್ಲೇ ಒಂದ್ ದಿವಸ ಅಡ್ಮಿಟ್ ಆಗಿ ಅಂತ ಅವ್ರನ್ನ ಬಲವಂತ ಮಾಡಿದೆ, ಆದ್ರೆ ಅವ್ರ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೊರಟು. ಅವ್ರ ಹೆಸರು ಹೇಳಿದ್ರ? ಒಂದ್ ನಿಮಿಷ ಸರ್. ನಾಗೇಶ್ ಅಂತ. ಅವ್ನ ಏನ್ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ದ? ಅದನ್ನೆಲ್ಲ ಕೇಳಿಲ್ಲ ಸರ್. ಹೋಗ್ಲಿ, ಅವ್ನ್ ನೋಡಕ್ ಹೇಗಿದ್ದ? ಸರ್, ವೆಲ್ ಬಿಲ್ಟ್ ಪರ್ಸನಾಲಿಟಿ, ಕರ್ಲಿ ಹೇರ್, ಶಾರ್ಪ್ ರೆಡಿ ಸೈಜ್. ಅವನ ಅಥವಾ ಅವ್ನ ಫೋಟೋ ಏನಾದ್ರೂ ತೋರಿಸಿದ್ರೆ ಗುರ್ತು ಹಿಡಿತೀರಾ? ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು. ಓಕೆ ಸರ್. ದೇವಾ, ಕಂಟ್ರೋಲ್ ರೂಮ್ಗೆ ಒಂದ್ ಮೆಸೇಜ್ ಕೊಡು. ಓಕೆ. ನಾಗಣ್ಣ, ನಾಗೇಂದ್ರ, ನಾಗಪ್ಪ, ನಾಗೇಶ್ ಈ ತರ ಹೆಸರಿರೋ ಯಾವುದೇ ಆಟೋ ಡ್ರೈವರ್ ಸಿಕ್ಕಿದ್ರು ಇಮಿಡಿಯೇಟ್ ಆಗಿ ಕಚೇರಿಗೆ ತೊಳಕ್ ಹೇಳು. ಓಕೆ ಓಕೆ ಓಕೆ. ಕಂಟ್ರೋಲ್ ರೂಮ್, ನಾಗಣ್ಣ, ನಾಗಪ್ಪ, ನಾಗೇಶ್, ನಾಗರಾಜ್, ನಾಗೇಂದ್ರ ಹೆಸರಿನ ಆಟೋ ಡ್ರೈವರ್ ಯಾರು ಸಿಕ್ಕಿದ್ರು ಅರೆಸ್ಟ್ ಮಾಡಿ. ಓವರ್. ಹೇ, ನಿನ್ನ ಹೆಸರೇನ? ರಾಜು. ನಿನ್ನ ಹೆಸರೇನಯ್ಯ? ನಾಗೇಂದ್ರ. ಬಾಯ್ಲಿ, ಯಾಕೆ ತಳ್ತೀರಿ? ಹೇಳ್ತಿ ತಡಿ. ಏಯ್, ನಿನ್ನ ಹೆಸರೇನ? ಶಿವಾಸ. ಏನ ಹೆಸರು? ಯಾಕ್ರೆ ಮೊದ್ಲು ಹೆಸರು ಯಾಕೆ ಹೇಳ್ಬೇಕು? ಏನಾಗಣ? ಯಾವ ಕಡೆ ಕಾಲಸ್ ಕಾಲೋನಿ? ನಮ್ಮ ಸಿಕ್ಕಾಪಟ್ಟೆ ಚೆಕಿಂಗ್ ಶುರು ಆಗ್ಬಿಟ್ಟಿದೆ. ನೀನಾದ್ರೂ ತಗೊಳಕ್ಕಳಿವಾ? ಹೌದಾ, ಏನ್ ಚೆಕಿಂಗ್? ಚೆಕಿಂಗ್ ಗೌರ್ಮೆಂಟ್ ಅಲ್ಲಿ ಯಾವತ್ತು ದುಡ್ಡು ಕಮ್ಮಿ ಆಗುತ್ತೋ ಸಿಕ್ಕಾಕೊಳ್ಳಾರು ನಾವುಗಳು ತಾನೇ. ಅಲ್ದೆ ನಾಗಪ್ಪ, ನಂಜುಡ, ನಂಜುಡೇಶ್ವರ, ಅರಸಪ್ಪ, ಈ ಹೆಸರು ಯಾರೇ ಸಿಕ್ಕಿದ್ರು ಒಬ್ಬಳಿಕ್ ಹಾಕ್ಬಿಡ್ತಾರಂತೆ. ಅಲ್ಲೋಡು. ಸರಿ, ನಾ ಕಳ್ಸ್ಕೊಳ್ಳ. ಹುಷಾರಣ. ಓಕೆ. ಯಾಕಪ್ಪ ಎಲ್ಲೋಗ್ತಾ ಇದೆಯಾ? ಮುಂದೆ ಚೆಕಿಂಗ್ ಇದೆ ಅಂತ ಹೇಳಿ ಕೇಳಿಸ್ಲಿಲ್ವಾ? ಆದ್ರೇನಂತೆ? ಸುಮ್ಮನೆ ಕಿರಿಕೋ. ಈ ಪೊಲೀಸ್ನವ್ರ ಹತ್ರ ನಾವೇನಾದ್ರೂ ಕಚ್ಕೊಂಡ್ವಿ ಅಂದ್ರೆ 1 ಗಂಟೆ ವೇಸ್ಟ್. ಲೈಸೆನ್ಸ್ ಕೊಟ್ರೆ ಡಾಕ್ಯುಮೆಂಟ್ ಅಂತಾರೆ, ಅದನ್ನು ಕೊಟ್ರೆ ಎಮಿಷನ್ ಟೆಸ್ಟ್ ಅಂತಾರೆ, ಅದನ್ನು ಕೊಟ್ರೆ ಇನ್ಶೂರೆನ್ಸ್. ಎಲ್ಲ ಮುಗಿದ್ಮೇಲೆ ನಂಬರ್ ಸರಿಯಾಗಿಲ್ಲ, ಹೆಡ್ ಲೈಟ್ ಪೇಂಟ್ ಬಳದಿಲ್ಲ, ಒಟ್ನಲ್ಲಿ ಪೊಲೀಸ್ನವ್ರಿಗೆ ಒಂದು 50 ರೂಪಾಯಿ ಫೈನ್ ಹಾಕ್ಲಿಲ್ಲ ಅಂದ್ರೆ. ಏನಾದ್ರೂ ಬಾಯ್ಬಿಟ್ರ? ಇಲ್ಲ ಸರ್, ಸುಮಾರು 50 ಜನ ವಿಚಾರಿಸಿದೀವಿ, ಏನು ಪ್ರಯೋಜನ ಆಗಿಲ್ಲ. ಹೀಗೆಲ್ಲ ಕೇಳಿದ್ರೆ ಎಲ್ಲಿ ಬಾಯ್ಬಿಡ್ತಾರ? ಕೇಳೋ ರೀತಿ ಕೇಳ್ಬೇಕು. ಏಯ್ ಹೇಳ್ರ, ನಿಮಗೆ ಬುದ್ಧಿ ಇದೆಯಾ? ಯಾಕೆ ವಿಚಾರಣೆ ಮಾಡಿ ಅಂದ್ರೆ ನನಗೆ ಹೊಡೆದಾಗ ಹೊಡಿತಾ ಇದ್ರಲ್ಲ, ನಿಮ್ ಮನುಷ್ಯತ್ವ ಇಲ್ವಾ? ಲುಕ್ ಮಿಸ್ಟರ್ ಜಯಸಿಂಹ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಲಾಠಿ, ಬೂಟು, ಬೆಲ್ಟು, ರಿವಾಲ್ವರ್ ಎಲ್ಲ ಕೊಟ್ಟಿರೋದು ಶೋಕೇಸ್ ಅಲ್ಲಿ ಇಟ್ರಕ್ಕೆ ಏನ್ಕೊಟ್ರ? ಅಲ್ಲ, ಹಂತ ಹಂತವಾಗಿ ಉಪಯೋಗಿಸೋಕೆ, ಆಗ್ಲೇ ಸತ್ಯ ಹೊರಗ್ ಬಿಡೋದು. ಯು ಆರ್ ರೈಟ್, ಆದ್ರೆ ಸತ್ಯ ಹೊರಗ್ ಬರಲ್ಲ, ಹೆಣ ಉರುಳುತ್ತೆ. ಉರುಳ್ಳಿ, ಐ ಡೋಂಟ್ ಕೇರ್, ನನಗೆ ನನ್ನ ಕೆಲಸ ಮುಖ್ಯ. ಪೊಲೀಸ್ನವರು ಅಂದ್ರೆ ಬರೀ ಬಲ ಪ್ರಯೋಗ ಮಾಡೋದಲ್ಲ, ಬುದ್ಧಿನೂ ಇರಬೇಕು. ಅದು ನನಗೂ ಗೊತ್ತು, ನೀನೇನ್ ಹೇಳ್ಬೇಕಾಗಿಲ್ಲ. ಇದು ನಿನಗ್ ಸಂಬಂಧಪಟ್ಟ ಕೇಸ್ ಅಲ್ಲ. ಅಫ್ಕೋರ್ಸ್, ಆದ್ರೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು, ಅದ್ರಲ್ಲಿ ನಾನು ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ರೋಜಾನ ಹೇಳಿದ ಜ್ಞಾಪಕ ಇದೆಯಾ? ಅವಳನ್ನ ರೇಪ್ ಮಾಡಿದ ಆಟೋ ಡ್ರೈವರ್ ಕತ್ತಿನ ಹಿಂದ್ಗಡೆ ಪೆನ್ ನೈಫ್ ಚುಚ್ಚಿದ್ದೀನಿ ಅಂತ.
ಅವನ ಕತ್ತಿನಿಂದ ಚುಚ್ಚಿ ಸಾಕಿದೀವಿ ಅಂತ ಡಾಕ್ಟರ್ ನರ್ಸ್ ಹೇಳಿದ್ದಾರೆ. ಸುಮ್ ಸುಮ್ಮನೆ ನಾಗರಾಜ ನಾಗಪ್ಪ ನಾಗೇಶ್ವರ ಹೊಡೆದ್ರೆ ಏನ್ ಪ್ರಯೋಜನ ಇಲ್ಲ. ಅವ್ರ ಕತ್ತಿನಿಂದ ಚುಚ್ಚಿಸಿದ್ ನೋಡಿ. ಈ ತಿಂಗಳಲ್ಲಿ ಸಾಲನೇ ರಿಕವರಿ ಆಗ್ಲಿಲ್ಲ. ನಮಸ್ಕಾರ. ಅದು ನನಗೆ ಗೊತ್ತು. ಹಣ 100 ರೂಪಾಯಿ ಸಾಲ ಕೊಡು ಅಂತೀಯ, ಇಲ್ಲ ಅಂದ್ರೆ 50 ಆದ್ರೂ ಕೊಡು ಅಂತೀಯ, ಅದು ಇಲ್ಲ ಅಂದ್ರೆ 10 ಆದ್ರೂ ಕೊಡು ಅಂತೀಯ, ಅದು ಇಲ್ಲ ಅಂದ್ರೆ ಎಷ್ಟು ಇದ್ರೆ ಅಷ್ಟು ಕೊಡು ಅಂತೀಯ. ಈ ಸರಿ ಹಂಗ ಆಗೋದಿಲ್ಲ, ನನಗೆ 500 ರೂಪಾಯಿ ಕಂಪಲ್ಸರಿ ಸಾಲ ಕೊಡ್ಲೇಬೇಕು. ಅದಕ್ಕಿಂತ 1 ಪೈಸ ಕಡಿಮೆ ಆದ್ರೆ ನನಗೆ ಬೇಡ. ಅಲ್ಲ ಹಳೆ ಸಾಲನೇ ಕೊಟ್ಟಿಲ್ಲ ಅಸರಿ, ಈ ಸಾರಿ ಏನು ಕಂಪಲ್ಸರಿ 500 ರೂಪಾಯಿ ಬಡ್ಡಿ? ಬಂಗಾರಮ್ಮ ಹತ್ರ 5000 ರೂಪಾಯಿ ಸಾಲ ತಗೊಂಡ್ಬಿಟ್ಟಿದ್ದೀನಿ, ಅವಳಿಗೆ 500 ರೂಪಾಯಿ ಬಡ್ಡಿ ಕಟ್ಟಬೇಕು. ಅವಳಿಗೆ 500 ರೂಪಾಯಿ ಬಡ್ಡಿ ಕಟ್ಟಿದ್ರೆ 1000 ರೂಪಾಯಿ ಮತ್ತೆ ಸಾಲ ಕೊಡ್ತಾಳೆ. ಅದ್ರಲ್ಲಿ ನಿಮಗೆ 100 ರೂಪಾಯಿ ಬಡ್ಡಿ ಸೇರಿ 500 ರೂಪಾಯಿ ಕೊಟ್ರೆ ನನ್ನ ಹತ್ರ 450 ರೂಪಾಯಿ ಉಳಿತದೆ. ಒಂದು ಗಂಟೆಗೆ 50 ರೂಪಾಯಿ ಬಡ್ಡಿ ಬರ್ತದೆ ನಿಮಗೆ. ಹೆಂಗೆ ನೋ ಕಂತ, ನಿನ್ ಜೀವನ ಪೂರ್ತಿ ಸಾಲ ಮಾಡಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕೊಟ್ಟು ತಗೊಳ್ಳೋದೇ ಆಯ್ತಲ್ಲೋ. ಏನ್ ಮಾಡೋದಣ್ಣ, ಜೀವನ ನಡಿಬೇಕಲ್ಲ. ನೀನ್ ಹೆಂಗ್ ಫೈನಾನ್ಸ್ ಇಟ್ಕೊಂಡು ವ್ಯವಹಾರ ಮಾಡ್ತಿದೀಯೋ ಹಂಗೆ ನಾನು ಸಾಲ ತಗೊಳ್ಳೋದು ಕೊಡೋದು, ಸಾಲ ತಗೊಳ್ಳೋದು ಕೊಡೋದು ಹಂಗೆ ವ್ಯವಹಾರ ಮಾಡ್ತಾ ಇದ್ದೀನಿ. ಹೌದಾ? ಹೌದು. ಎಲ್ಲಿ ನನ್ ಸಾಲ ಇವನ್ನೆಲ್ಲ ಸಾಲ ಸಾಲ ಈಸ್ಕೊಂಡು ಎಷ್ಟು ದಿವಸ ಆಯ್ತು ಇವನು? ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ 1000 ಸಾರಿ ಸತಾಯಿಸ್ತಾನೆ ಇವನು. ಅದು ಅಲ್ಲದೆ ಈಗ 500 ರೂಪಾಯಿ ಬೇರೆ ಕಿತ್ಕೊಂಡ್ ಬಂದವನೆ. ನೀನ್ಯಾಕೋ ಕಿತ್ಕೊಂಡ್ಬಂದೆ? ಅಷ್ಟ ಕಣ, ನಾನೇನ್ ಕೊಡೋದಿಲ್ಲ ಅಂತ ಹೇಳೋಣ, ಈಗಲೂ ಕೊಡಕಡಿದ್ದೀನಿ. ಇದೇನು ಇಷ್ಟೊಂದು ಕಾನ್ಫಿಡೆನ್ಸ್ ಹೇಳ್ತಿ, ಹೆಂಗ ಕೊಡ್ತೀಯಾ? ಅವ್ನು ಕೊಡ್ತಾನೆ, ನಾನು ಕೊಡ್ತೀನಿ. ನನ್ನ ಮಗನೇ ನೀನೇ ದೊಡ್ಡ ಸಾಲಗಾರ, ನೀನ್ ಯಾವ್ದು ಕೊಟ್ಟಿದ್ಯಾ ಸಾಲ ಅವ್ನು ನಿನ್ ಕೊಡಕ್ಕೆ? ಯಾವ ಆ ದೇವ್ರು ನನಗೆ ಕೊಡ್ತಾನೆ, ಅವ್ನು ಕೊಟ್ರೆ ನಾನು ನಿನಗೆ ಕೊಡ್ತೀನಿ. ಅವನ್ ನಿನಗೆ ಕೊಡ್ಲಿಲ್ಲ ಅಂದ್ರೆ ನೀನ್ ನನಗೆ ಕೊಡಲ್ಲ, ನಾನ್ ನಿನ್ಗೆ ಏನ್ ಕೊಡ್ತೀನಿ? ಏನ್ ಕೊಡ್ತೀಯಾ? ಆತು ಆರ್ಎಂವಿ ಸೆಕೆಂಡ್ ಸ್ಟೇಜ್ ಇದನ್ನೇ ಡಾಲರ್ಸ್ ಕಾಲೋನಿ ಅನ್ನೋದು, ಮುಂದಕ್ಕೆ ಹೋಗ್ಬೇಕು. ಹಾಗೆ ಸೀದಾ ಹೋಗಿ ಮೂರನೇ ಕಸಲ್ ಅಡಿಗಡೆ ತಗೋ. ಇಲ್ಲ ಇಲ್ಲ, ಇಲ್ಲೇ ಒಳಗೋಗ್ಬೇಕು. ಇದು ಆಟೋ ಏರೋಪ್ಲೇನ್ ಅಲ್ಲ, ಆರೋಗ್ಯಕ್ಕೆ ಇಳಿದ್ ನಡ್ಕೊಂಡೋಗ್ರಿ. ನಾನೇನು ಹೇಳಿದ್ರೆ ಇವನೇನೋ ಮಾತಾಡ್ತಾನೆ. ಒಂದ್ ನಿಮಿಷ ಬಂದೆ. ನಾನು ಬರ್ತೀನಿ. ಪ್ರೀತಿ ಇಲ್ಲೇ ಕೂತಿರು, ಒಂದೇ ನಿಮಿಷ ನಾವು ರಿಸರ್ವ್ ಎಲ್ಲೋ ನೋಡ್ಕೊಂಡ್ ಬಂದ್ಬಿಡ್ತೀವಿ. ಓಕೆ ಪ್ಲೀಸ್ ವಿನೋದ್, ವಿನೋದ್ ನಾನು ಬರ್ತೀನಿ ಪ್ಲೀಸ್. ಪ್ರೀತಿ ಬೇಗ ಬಂದ್ಬಿಡ್ತೀವಿ. ಯಾಕ್ರಿ ಹಿಂಗ್ ಕತ್ತಾ ಇರ್ತೀರ? ಅಡ್ರೆಸ್ ಕೊಡ್ರಿ, ನಾನೇ ನೋಡ್ಕೊಂಡ್ ಬರ್ತೀನಿ. 186 ಬಾರಿ ಯೋಗೇಂದ್ರ. ಅಷ್ಟೇನಾ? ಯಾರೋ ಇದು ಯೋಗೇಂದ್ರ ಅವ್ರ ಮನೆನಾ? ಹೌದು. ಯೋಗೇಂದ್ರ ಅವ್ರು ಇದಾರ? ಇದಾರೆ. ಆಮೇಲೆ ಬರ್ತೀನಿ. ವಿನು, ಈ ಆಟೋ ಡ್ರೈವರ್ ನೋಡ್ತಿದ್ರೆ ನಂಗೆ ಯಾಕೋ ಭಯ ಆಗುತ್ತೆ. ನೀನ್ ಯಾಕೆ ಭಯ ಪಡ್ತೀಯ? ಅವನೇನ್ ಹುಲಿನಾ? ನಾನ್ ಇಲ್ವೋ ನಿನ್ ಜೊತೆ? ಒಂದ್ ಕರೆಕ್ಟ್ ಹೇಳ. ಆಯ್ತು ಸರ್. ಏ, ಒಂದ್ ಲೋಕಲ್ ಕಾಲ್ ಮಾಡ್ಬೇಕು. ಮಾಡಿ. ಅಲ್ಲೋ, ಯಾರು ಮಾತಾಡೋದು? ನಾನು ನಾಗಣ್ಣ ಕಣ. ಯಾರ ಮಾತಾಡೋದು? ರಮೇಶ ಅಣ್ಣ. ಏನ್ ವಿಷಯ ಹೇಳೋಣ? ನಾನು ಡಾಲರ್ಸ್ ಕಾಲೋನಿನಲ್ಲಿದ್ದೀನಿ. ಆಟೋನಲ್ಲಿ ಒಳ್ಳೆ ಸೂಪರ್ ಫಿಗರ್. ಏನಪ್ಪ ಇದರ ಖಾಲಿ ಮಾಡಿ 3 ದಿನ ಆಯ್ತಂತೆ, ಪಕ್ಕದ ಮನೆಯವ್ರು ಹೇಳಿದ್ರು. ಅದೇ ಸಾಧ್ಯ? ಲಾಸ್ಟ್ ವೀಕ್ ತಾನೆ ಫೋನಲ್ಲಿ ಮಾತಾಡಿದೀನಿ, ಅವ್ರೇನು ಹೇಳಲೇ ಇಲ್ಲ. ನನಗೇನ್ ಗೊತ್ತು, ಕನ್ಸ ಬಿದ್ದಿತ್ತು. ಒಳ್ಳೆ ತಿರುಗ. ಸರಿ, ಮುಂದೆ ಹೋಗಿ ರೈಟ್ ತಗೋ. ಹಾಯ್ ರೋಜನ. ಹೌ ಆರ್ ಯು? ಐ'ಮ್ ಫೈನ್. ಸಾರಿ ಟು ಡಿಸ್ಟರ್ಬ್ ಯು. No problem. I want some more details. Do you know anything more about that auto driver?
or to number something like that? I have no idea. Try to recollect it. Please. I remember one thing. Tell me, do you remember something? The design on the roof of the auto. I see. Can you explain the design? Yeah, sure. Okay, I'll come in a minute. Okay. Hello. I'm Inspector Dinkar Sena. I'm a drawing expert. Shanbag Nursing Home, Ward No. 38, Basaveshwar Nagara. Ilige urgent aagi kalisukodi, okay? Okay, sir. Hello, sir. Hello. Here's Mr. Manoj, drawing expert. Hello. Hi. You explain the design neatly to him, okay? No problem. Manoj. Sir. Your own design explain matter. Okay, sir. Neat aage the sketch aage. Okay. You sit down. Please come. Okay. I see. Show me. Preeti? Call Patel, Sapa. Preeti? Yeh night, Preeti? Sustu, kan manjaitu. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನನ್ನ ಮಾತು ಎಲ್ಲಿ ಕೇಳ್ತೀಯ ಈಗ ನೋಡು ಐ ಸಾರಿ ವಿನೋದ್ ಏನಪ್ಪ ಏನು ಇಲ್ಲೆಲ್ಲಾದ್ರೂ ಹತ್ತಿರದಲ್ಲಿ ಹೋಟ್ಲ್ ಇದೆಯಾ ಅಯ್ಯೋ ಬೆಂಗಳೂರಿನಲ್ಲಿ ಹೋಟ್ಲಿಗೆನ್ ಬರಾನ ಈ ಕೆಫೆಗಳು ದರ್ಶನಗಳು ಬಂದ್ಮೇಲೆ ಮನೆಗಳಲ್ಲಿ ಹೆಂಗಸ್ರು ಅಡಿಗೆ ಮಾಡೋದನ್ನೇ ಮರ್ತು ಬಿಟ್ಟವ್ರೆ ಏನ್ ಬೇಕು ಸರ್ ಒಂದ್ 500 ರೂಪಾಯಿ ಬೇಕು 500 ರೂಪಾಯಿನ ಸರ್ ನಾನು ಕೇಳಿದ್ದು ತಿಂಡಿ ಏನ್ ಬೇಕು ಅಂತ ಹಂಗ ಕೇಳು ತಿಂಡಿ ಏನೈತೆ ಇಡ್ಲಿ ವಡೆ ಸಾಂಬಾರ್ ಸೆಟ್ ದೋಸೆ ಮಸಾಲ ದೋಸೆ ಪ್ಲೈನ್ ದೋಸೆ ರಾಗಿ ದೋಸೆ ರವಾ ದೋಸೆ ಮಸಾಲ ವಡ ಅದ್ರಲ್ಲಿ ಐದನೇ ತಗೊಂಬ ಐದನೇದ ಅದ್ಯಾವ ಸರ್ ಅಲ್ಲಯ್ಯ ನೀನ್ ಹೇಳೋದು ನಿನಗೆ ಅರ್ಥ ಆಗಿಲ್ಲ ಇನ್ನು ನನಗೆ ಹೆಂಗ ಅರ್ಥ ಆಗಬೇಕು ನಿಧಾನ ಕೇಳು ಇಡ್ಲಿ ವಡೆ ದೋಸೆ ಮಸಾಲ ದೋಸೆ ಸೆಟ್ ದೋಸೆ ರಾಗಿ ದೋಸೆ ರವಾ ದೋಸೆ ಮಸಾಲ ವಡ ಕಾಫಿ ಟೀ ಇಲ್ವಾ ಇದೆ ಸರ್ ಅದನ್ನ ಯಾಕೆ ಹೇಳಿಲ್ಲ ಹೇಳ್ಬೇಕು ತಾನೆ ಕಾಫಿ ಟೀ ಸರಿ ಒಂದ್ ಲೋಟ ಕಾಫಿ ತಗೊಂಬ ಒಳ್ಳೆಗಿರಕ್ಕೆ ಸರ್ ನೀವು ಯಾಕಪ್ಪ ಇಷ್ಟು ಪವರ್ ಕಟ್ ಆಗಿತ್ತು ಸರ್ ಪ್ರೀತಿ ಏ ಪ್ರೀತಿ ನೋಡು ನಿನಗಾಗಿ ಸ್ಪೆಷಲ್ ಬೆಣ್ಣೆ ದೋಸೆ ಬಂದಿದೆ ಅಮಡ್ ಅಮಡ್ ವೆರಿ ಗುಡ್ ಹುಡುಗಿನ ಬೆಳಿಗ್ಗೆ ತಾನೆ ನೋಡಿದೆ ತುಂಬಾ ಗಾಟಿ ನನಗೆ ದಬಾಯಿಸ್ತಾಳೆ ಹೌದಾ ಜೊತೆಗೆ ಹುಡುಗ ಬೇರೆ ಇದ್ದ ಅವ್ರು ಯಾವ ಕಡೆ ಹೋದ್ರಪ್ಪ ಆಟೋ ಸ್ಟ್ಯಾಂಡ್ ಕಡೆ ಹೋದ್ರು ಥ್ಯಾಂಕ್ ಯು ಸರ್ ಯಾರೋ ಆಟೋ ಡ್ರೈವರ್ ಬಂದಿದ್ದಾರೆ ನೀವು ನೋಡ್ಬೇಕಂತೆ ಯಾರೋ ಗೊತ್ತಿಲ್ಲ ಸರ್ ಏನ್ ಕೇಳಿದ್ರೆ ಹೇಳ್ತಾನೆ ಇಲ್ಲ ನೀವ ಸರ್ ಹೊಡೆದೋಡ್ಸೋಂತ ತಪ್ಪು ನಾನೇನು ಮಾಡಿಲ್ಲ ಸರ್ ಮತ್ತೆ ಬಂದೆ ಸರ್ ನಿಮ್ ದೃಷ್ಟಿಯಲ್ಲಿ ಸ್ಟೇಷನ್ ಬರೋರೆಲ್ಲ ಕಳ್ರೇನಾ ನ್ಯಾಯ ಕೇಳಕ್ ಯಾರು ಬರಬಾರ್ದ ಸರ್ ದಿನ ಬೆಳಗಾದ್ರೆ ಎಲ್ಲಾರ್ಗೂ ಅನ್ಯಾಯ ಮಾಡೋ ನಿನ್ನಂತ ಆಟೋ ಡ್ರೈವರ್ಗೆ ಎಂಥ ನ್ಯಾಯನಯ ಸರ್ ಆಗೋ ಅನಿಷ್ಟಕ್ಕೆ ಶನೇಶ್ವರನೇ ಕಾರಣ ಅಂದ ಹಾಗೆ ಎಲ್ಲಾ ಅನಾಹುತಕ್ಕೂ ಆಟೋ ಡ್ರೈವರ್ಗಳೇ ಕಾರಣನ ಏನೋ ಒಳ್ಳೇದ್ ಮಾಡಕ್ ಬಂದ್ರೆ ಇದೇನಾ ನೀವು ಕೊಡೋ ಮರ್ಯಾದೆ ಓಹೋ ನೀನು ಒಳ್ಳೇದ್ ಬೇರೆ ಮಾಡ್ತೀಯಾ ಏನದು ಸರ್ ನಿನ್ನೆ ರಾತ್ರಿ ಯಾರೊಬ್ಬ ಪ್ಯಾಸೆಂಜರು ನನ್ನ ಆಟೋದಲ್ಲಿ ಸೂಟ್ ಕೇಸ್ ಬಿಟ್ಟು ಹೋಗಿದ್ದಾನೆ ಅದನ್ನ ತಂದ್ಕೊಡೋಣ ಅಂತ ಬಂದೆ ಒಂದ್ ನಿಮಿಷ ತಂದ್ಬಿಡ್ತೀನಿ
ಏನ್ರೀ ಈ ಆಟೋ ಡ್ರೈವರ್ಗಳಲ್ಲೂ ಒಳ್ಳೆಯವರು ಇರ್ತಾರಲ್ಲ? ಅದಕ್ಕೆ ಇವನಲ್ವಾ ಸರ್ ಉದಾಹರಣೆ. ತಗೊಳ್ಳಿ, ಒಂದ್ ಮಾತು ಹೇಳ್ತೀನಿ ಕೇಳಿ ಸರ್. ಯಾವತ್ತು ಮುಖ ನೋಡ್ ಮನೆ ಹಾಕ್ಬೇಡಿ. ಯಾಕೆಂದ್ರೆ ಮುಖ ಮನಸ್ಸಿಗೆ ಕನ್ನಡಿ ಇದ್ದಾಗೆ, ವ್ಯಕ್ತಿತ್ವಕ್ಕಲ್ಲ. ಬರ್ತೀನಿ ಸರ್. ಒಳಗಡೆ ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಏನಾಗ್ಬೇಕಾಗಿ ಸರ್? ಈ ಲಿಸ್ಟಲ್ಲಿರೋ ವ್ಯಕ್ತಿಗಳ ಲೈಸೆನ್ಸ್ ನಂಬರ್ ಮತ್ತೆ ಅವ್ರ ಫೋಟೋ ಬೇಕಾಗಿತ್ತು. ಒಂದು ನಿಮಿಷ. ಇವನೇ ಆ ವ್ಯಕ್ತಿ. ಸರ್, ಅವತ್ತು ನಿಮ್ ಜೊತೆ ಅಸಿಸ್ಟ್ ಮಾಡಿದ್ರಲ್ಲ, ಆ ಡಾಕ್ಟರ್ ಸ್ವಲ್ಪ ಕರೆಸ್ತೀರಾ? ಕರೆಸ್ತೀನಿ. ಹಲೋ, ಸ್ವಲ್ಪ ಮಿನಿ ಜೋಸೆಫ್ ಅವ್ರನ್ನ ಕಳಿಸ್ತೀರಾ? ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಅವತ್ತು ಕುತ್ತಿಗೆಗೆ ಸ್ಟಿಚಸ್ ಹಾಕಿದ್ದು ಈ ವ್ಯಕ್ತಿಗೇನಾ? ಹೌದು ಸರ್. ಕನ್ಫರ್ಮ್? ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಹಾಯ್. ಏ ವಿನೋದ್, ಬಾರೋ ಅವಳಿಗೆ. ಕಂಪ್ಲೀಟ್. ಬಾರೋ, ಬಹಳ ಅಪರೂಪ ಆಗ್ಬಿಟ್ಟಿಯಲ್ಲೋ. ಅದಕ್ಕೆ ಈಗ ಬಂದಿದ್ದೀನಲ್ಲ. ಯಾರ ಇವಳು? ಇವಳು ಪ್ರೀತಿ ಅಂತ, ನಾನ್ ಮದ್ವೆ ಆಗೋ ಹುಡುಗಿ. ಹೌದಾ? ಎಸ್. ತುಂಬಾ ಚೆನ್ನಾಗಿದ್ದಾಳೆ ಕಣೋ. ಅದ್ ಸರಿ, ಎಲ್ಲಿಂದ ಹೊಡ್ಕೊಂಡ್ ಬಂದ್ಯೋ? ಹೊಡ್ಕೊಂಡ್ ಬರೋದ? ನೋ ವೇ, ಶೀ ಇಸ್ ಮೈ ಲವರ್ ಅಂಡ್ ಸ್ವೀಟ್ ಹಾರ್ಟ್. ಸರಿ ಸರಿ ಅಪ್ಪ, ಬನ್ನಿ ಕುತ್ಕೊಳ್ಳಿ. ನಿನ್ ಹೆಸರೇನಮ್ಮ? ಪ್ರೀತಿ. ಅಂತೂ ನಿಂದು ದೊಡ್ಡ ಕತೆನಪ್ಪ. ಏನ್ ವಿನೋದಣ್ಣ, ನಮ್ಮನ್ನೆಲ್ಲ ಮರ್ತ್ಬಿಟ್ಯಾ? ಏನ್ರೆ, ಯಾರನ್ನ ಮರ್ತು ನಿಮ್ಗಳನ್ನ ಮರೆಯಕಾಗತ್ತೆ? ತಗೊಳ್ಳಿ. ಥ್ಯಾಂಕ್ ಯು. ಎಲ್ಲ ಏನಾದ್ರೂ ವಿಷಯ ಇದ್ರೆ ಅದೇ ಫೋನ್ ಮಾಡು. ಸರಿ ಸರಿ, ಕಳ್ಸ್ಕೊಳ್ಳಿ. ಆಂಟಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ ಜೊತೆನಾ? ಎಸ್. ನಡಿಯಪ್ಪ. ಏ, ಎಷ್ಟು ಚೆನ್ನಾಗಿದೆ ನಿನ್ ಮೋಲೆ. ಟ್ರೈ ಮಾಡಿದ್ವಿ ವಿನೋದನ್ನ, ನೀನ್ ಹೇಗ್ ಬುಟ್ಟಿ ಹಾಕೊಂಡೆ? ನೀನೇನ್ ತೋರ್ಸ್ರಿ ನನ್ ಮನಸ್ಸನ್ನ? ನಾವ ತೋರ್ಸಿದ್ವಲ್ಲ. ಆದ್ರೆ ಅದ್ ಯಾವ್ದ್ರಲ್ಲೂ ಪ್ರೀತಿ ಇರ್ಲಿಲ್ಲ. ವೆರಿ ಸಿಂಪಲ್. ಪ್ರೀತಿ, ರೆಡಿ ಹೋಗೋಣ. ಎಲ್ಲಿಗೆ? ಹೇಳ್ತೀನಿ ಬಾ. ವಿನೋದ್, ಆಂಟಿ ಏನ್ ಹೇಳಿದ್ರು? ಅಂಕಲ್ಲು ನಾನು ಈ ರೀತಿ ಹುಡುಗಿ ಕರ್ಕೊಂಡ್ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಒಂದು ಚೂರು ಸಹಿಸೋದಿಲ್ಲ. ಹಾಗಿದ್ದು ನಿಮ್ಗೆ ಇರೋಕ್ ಜಾಗ ಕೊಟ್ರೆ ನನ್ನನ್ನೇ ಮನೆಯಿಂದ ಹೊರಗಾಗ್ತಾರೆ ಅಂತ ಹೇಳಿದ್ರು. ಮತ್ತೆ ಎಲ್ಲಿಗೆ ಹೋಗುದು? ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಈ ಮನೆ ಇಲ್ಲಾಂದ್ರೆ ಇನ್ನೊಂದ್ ಮನೆ, ನಮ್ ಚಿಕ್ಕಪ್ಪ ಇದಾರೆ, ಅಲ್ಲಿಗೆ ಹೋಗೋಣ ಬಾ. ಮಮ್ಮಮ್ಮ ಅಲ್ಲೋಡಿ. ಪ್ರೀತಿ ಏನು? ಪ್ರೀತಿ ಅಲ್ಲ ಮಾಮ, ಪ್ರೆಸ್. ಅಯ್ಯೋ, ಅದನ್ನ ಕಟ್ಕೊಂಡು ನನ್ಗೆ ಏನಾಗ್ಬೇಕು? ಆಗತ್ತೆ ಮಾಮ, ಬೆಂಗಳೂರ್ ಸಿಟಿಲಿ ಪ್ರೀತಿನ ಹುಡ್ಕೋದು ಸಮುದ್ರದಲ್ಲಿ ಮೀನು ಮೀನ್ ಹುಡುಕ್ದಂಗೆ. ಅದಕ್ಕೆ ಅದಕ್ಕೆ ಅವ್ಳ ಫೋಟೋನ ಪೇಪರ್ ನಲ್ಲಿ ಹಾಕಿಸ್ಬಿಟ್ಟು ಹುಡುಕ್ ಕೊಟ್ಟವ್ರಿಗೆ ಸೂಕ್ತ ಬಹುಮಾನ ಅಂತ ಪ್ರಚಾರ ಕೊಟ್ರೆ ಹೆಂಗೆ ಮಾಮ? ಕರೆಕ್ಟ್.
ಎಕ್ಸ್ಕ್ಯೂಸ್ ಮೀ ಕೂತ್ಕೊಳ್ಳಿ ಸರ್ ಹೇಳಿ ನೋಡಿ ಈ ಫೋಟೋಲಿರೋ ಅಡ್ರೆಸ್ ಬೇಕಾಗಿತ್ತು ಓಕೆ ಸರ್ ಬರ್ಕೊಡಿ ಸರ್ ಅಫ್ತಾಬ್ ನಾಗೇಶ್ ನಂಬರ್ 131 ಮೂರನೇ ಕ್ರಾಸ್ ಸುಬ್ರಹ್ಮಣ್ಯ ನಗರ ಬೆಂಗಳೂರ್ 21 ಇದೇ ಸರ್ ನಂಬರ್ ಬರೆಯ ಬರೆಯ ಯಾರು ಬೇಕು ನಾಗೇಶ್ ಇದಾರ ಯಾವ ನಾಗೇಶು ಗೊತ್ತಾ ನಿಮ್ಗೆ ಓ ನಾಗಣ್ಣ ಮನೆ ಖಾಲಿ ಮಾಡಿ ಒಂದ್ ತಿಂಗಳಾಯ್ತಲ್ಲ ಈಗ ಎಲ್ಲಿದ್ದಾರೆ ಅಂತ ಗೊತ್ತಾ ಅವರು ಗೊತ್ತಿಲ್ಲ ಸರ್ ಓಕೆ ಥ್ಯಾಂಕ್ ಯು ಇಲ್ಲ 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 ನಿಜಪ್ಪ ಏನ್ ಫುಲ್ ಸೆಟಲ್ಮೆಂಟ್ ಹೌದು ಇದೇ ಮನೆ ಅಂತ ಗ್ಯಾರಂಟಿನಾ ಅದೆಲ್ಲ ನಿನ್ಗೆ ಯಾಕೆ ಯಾರು ಬೇಕು ಉಷಾ ಆಂಟಿ ಇದ್ದಾರಾ ಇದ್ದಾರೆ ಬನ್ನಿ ಕರ್ಸಿದ್ದೆಲ್ಲ ವೇಸ್ಟ್ ಮಾಡ್ಬಿಟ್ರಲ್ಲ ನೀವು ಆಮೇಲೆ ಮಾಡ್ತೀನಿ ಹಾಯ್ ವಿನೋದ್ ಹಲೋ ಆಂಟಿ ಇಷ್ಟು ದಿನ ನಾನು ನಿಮ್ಗೆ ಬೇಕಾಗಿತ್ತು ಮದ್ವೆ ಟೈಮಲ್ಲಿ ಬೇಡವಾಗ್ಬಿಟ್ನ ಮದ್ವೆನಾ ಯಾರು ಮದ್ವೆ ಪರವಾಗಿಲ್ವೆ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ ಪಕ್ಕದಲ್ಲಿ ಹೆಂಡತಿನ ಇಟ್ಕೊಂಡು ಯಾರ ಮದ್ವೆ ಅಂತ ಕೇಳ್ತಿದ್ಯಾ ಅದಾ ನಾವಿಬ್ರು ಮದ್ವೆ ಮನೆಯಿಂದನೆ ಬರ್ತಾ ಇದೀವಿ ಮ್ಯಾಟ್ರ್ ಇಷ್ಟೇ ಇವಳು ತಂದೆ ಇವಳಿಗೆ ಇಷ್ಟ ಇಲ್ಲದೆ ಇರೋ ಜೊತೆ ಮದ್ವೆ ಮಾಡ್ತಿದ್ರು ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಹುಡುಗಿ ನಿನಗೆ ಇಷ್ಟ ಆಗಿದೆ ಅನ್ನು ಒಳ್ಳೇದಾಯ್ತು ಬಿಡು ನಾವೇ ನಿಂತು ಮದುವೆ ಮಾಡುತ್ತೀವಿ ಏನಂತೀಯ ಸರಿಯಾಗಿ ಹೇಳಿದ್ದಿ ನೋಡಿ ಮದ್ವೆ ಮುಂಚೆ ಫಸ್ಟ್ ಟೈಮ್ ನಮ್ಮನೆಗ್ ಬಂದಿದ್ದೀರಾ ಇಬ್ರು ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬನ್ನಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಓಕೆ ವಾವ್ ಥ್ಯಾಂಕ್ ಯು ಆಂಟಿ ಕಮ್ ಆನ್ ಡಿಯರ್ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳಲ್ಲ ಮೊದಲು ಹೋಗಿ ಸ್ನಾನ ಮಾಡು ಆಮೇಲೆ ಮುಂದಿನ ಕತೆ ಜಾರಿವೆ ಆ ಮುತ್ತಿನ ಮಣಿಗಳೇ ಆಸೆಗಳ ಮನೆ ಕಟ್ಟಿವೆ ಈ ಮನಸ್ಸಿಗು ಕನಸಿಗು ಪ್ರೀತಿಯ ಸೋಪಾನ ಈ ಮನಸ್ಸು ಬಿಗಿದಪ್ಪಿಕೋ ಈ ಪ್ರೇಮದ ಕ್ಷಣಗಳ
ಸ್ವಲ್ಪ ನೀ ಹಂಚಿಕೋ ಆ ಮಾಗಿಯ ಚಳಿಯಲಿ ಹೃದಯಕ್ಕೆ ಸೋಬಾನ ಸೌಂದರ್ಯ ನಾಚಿದೆ ಜ್ವರವಿದು ಮನಸ್ಸೊಳಗೆ ಹರಿದಿದೆ ಸುಖದ ನೋವು ವಯಸ್ಸು ಕನಸು ಬಯಕೆ ಸೂತ್ರವು ವಾತ್ಸಾಯನ ತಂತ್ರವು ಈ ಪ್ರೇಮದ ಸೂತ್ರವು ಈ ಹೃದಯದ ಮಂತ್ರವು ಆ ಕಾಮಕ್ಕೂ ಪ್ರೇಮಕ್ಕೂ ಅಂತರ ಹುಡುಕೋಣ ಸೌಂದರ್ಯ ನಾಚಿದೆ ಮೈ ಸೋಕಿದ ಹನಿಗಳು ಮುತ್ತಾಗುತ್ತಾ ಜಾರಿವೆ ಆ ಮುತ್ತಿನ ಮಣಿಗಳು ಆಸೆಗಳ ಮನೆ ಕಟ್ಟಿವೆ ಈ ಮನಸ್ಸಿಗೂ ಕನಸಿಗೂ ಪ್ರೀತಿಯ ಸೋಪಾನ ಏನಾಯ್ತು ಕಾರಿಗೆ ಓ ಏನಾಗಿದೆ ಸರ್ ಯಾಕೋ ಮಿಸ್ ಹೊಡಿತಾ ಇದ್ದೀರಿ ಹೌದಾ ಕಾಯಿಲ್ ಬೇರೆ ಕಳ್ಸ್ಕೊಂಡ್ಬಿಟ್ಟಿದೆಯಲ್ಲ ಸರ್ ಹೌದಾ ಸ್ಟಾರ್ಟ್ ಮಾಡಿ ಆಹಾ ಗಮಗಮ ಸಾರು ವೆರಿ ಗುಡ್ ಏನು ನಡಿ ಹೋಗೋಣ ಎಲ್ಲಿಗೆ ಬೇರೆ ಎಲ್ಲಾದ್ರೂ ಹೋಗೋಣ ಯಾಕೆ ವಿನೋದ್ ನಡಿ ನಾನು ಹೇಳ್ತೀನಿ ಈಗ ಓಹೋ ವಿನೋದ್ ಇಲ್ಲೇನಾಗಿದೆ ಇಲ್ಲಿ ನೋಡು ಪೇಪರ್ ನಲ್ಲಿ ನಿಮ್ ತಂದೆ ನಿಮ್ ಫೋಟೋ ಹಾಕ್ಸಿದ್ದಾರೆ ನಿನ್ ಹುಡ್ಕೊಟ್ಟವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಬೇರೆ ಹಾಕಿದ್ದಾರೆ ಆದ್ರೇನು ಇವ್ರು ನಿನ್ ಬೆನಿಫಿಷಿಯರ್ ತಾನೆ ದುಡ್ಡಿನ ಮುಂದೆ ಅದ್ಯಾವುದು ಲೆಕ್ಕಕ್ಕಿಲ್ಲ ಪ್ರೀತಿ ದುಡ್ಡುಗೋಸ್ಕರ ಮಂಚ ಏನ್ ಬೇಕಾದ್ರು ಮಾಡ್ತಾನೆ ನಡಿ ಅಲ್ಲ ವಿನೋದ್ ಮತ್ತೆ ಇದೇ ಆಟೋಣ ಬೇರೆ ಆಟೋಲಿ ಹೋಗೋಣ ಬಾ ಮೆಜೆಸ್ಟಿಕ್ ಹೋಗಪ್ಪ ಕುತ್ಕೊಳ್ಳಿ ಅವ್ರ ನನ್ ಪ್ಯಾಸೆಂಜರ್ ಓ ನಮಸ್ಕಾರ ನಂಗಣ ಫುಲ್ ಡೇ ನಾನು ಆಟೋ ಬುಕ್ ಮಾಡೋರು ಕಣ ನಿನ್ ದುಡ್ಡು ಸೆಟಲ್ ಮಾಡಾಯ್ತಲ್ಲ ಇನ್ನೇನು ನೋಡ ಒಂದ್ಸಲ ನನ್ನ ಆಟೋಲ್ ಕೂತ ಮೇಲೆ ನಿಮ್ಮನ್ನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸೋ ಜವಾಬ್ದಾರಿ ನಂದು ಏನ್ ಜಬರ್ದಸ್ತ ಹಂಗೇನ್ರೆ ಸ್ವಾಮಿ ನಾಗಣ್ಣನ ಬಾಡಿಗೆ ಕೈ ಹಾಕಿದ್ರೆ ನಮ್ಮ ಹೊಟ್ಟೆ ಕಲ್ ಬೀಳುತ್ತೆ ಈ ಏರಿಯಾದಲ್ಲಿ ನಾನೇ ಅಲ್ಲ ಯಾವನು ಬರೋದಿಲ್ಲ ಸುಮ್ಮನೆ ಹೋಗಿ ನಡಿ ಹೋಗೋಣ ಬಾ ನೀನು ಮನ್ಸ ಇದೀನಿ ಅಲ್ಲ ಅವನ ನಮಗ್ ಮನ್ಸ ತಾನೆ ಒಳ್ಳೆ ದನ ಹೊಡ್ಸ್ಕೊಂಡು ಹೊಡ್ಸ್ ಬಿಡ್ತೀರಲ್ಲ ಅವ್ನ ಲಾಟ್ರಿ ಬಂದಿದೆಯಲ್ಲ ದುಡ್ಡು ಬಿಸಾಕ ಹೋಗಿ ಈಗಲೇ ಬಿಸಾಕ್ಬೇಕು ಅಂತ ಅವ್ನ ಬ್ಯಾಂಕ್ ಲಾಟ್ರಿ ಡೇಟ್ ತಗೊಳ್ಬೇಕು ಏಜೆಂಟ್ ತಗೊಳ್ಬೇಕು ಅವ್ನ ದುಡ್ಡು ಕೊಟ್ಟು ತಗೊಂಡ್ ನಿಮ್ ಕೊಂದು ಬಿಸಾಕ್ತಾನೆ ಹೋಗ್ರಯ ಅಷ್ಟೇ ಸ್ವಲ್ಪ ತಡ್ಕೊಳ್ಳಯ ತಗೊಳ್ಳ ಎಷ್ಟು ಗಂಟು ಯಾರ್ಯಾರಿಗೆ ಎಷ್ಟು ಕೊಡ್ಬೇಕಂತ ಕೇಳ್ತೀನಿ ಸರಿ ಬರ್ತು ಈಗ ಒಬ್ಬೊಬ್ಬರಾಗಿ ಹೇಳಿ ಯಾರ್ಯಾರ್ದು ಎಷ್ಟು ಕೊಡ್ಬೇಕಂತ ನಿಂದಷ್ಟ ಬಡ್ಡಿ ಎಲ್ಲ ಸೇರಿ 2225 ರೂಪಾಯಿ ಬರ್ಕೊಳ ನಿಂದ ನಂದೆಲ್ಲ ಸೇರಿ 3670 ರೂಪಾಯಿ ಬರ್ಕ ನಿಂದ
4,368 rupees 75 paisa ಅದು ಮಿನಿಟ್ ಬಡ್ಡಿ ನಾನು ನಿಮಿಷ ನಿಮಿಷಕ್ಕೂ ಬಡ್ಡಿ ಲೆಕ್ಕ ಹಾಕ್ತೀನಿ ಓಹೋ ಮೀಟರ್ ಬಡ್ಡಿ ಶ್ರೀಕಂಠ ನನ್ನ ಆಟೋ ಮೀಟರ್ ಗಿಂತ ಇವನ್ ಮೀಟರ್ ಫಾಸ್ಟ್ ಓಡ್ತಕಣ್ಣ ಆಳಾಗ ಒಕ್ಕಳ್ಳಿ ಈಗ ಎಷ್ಟಾಯ್ತು ಲೆಕ್ಕ ಹಾಕು 17,540 rupees 75 paisa ನಾಳೆ ಬೆಳಗ್ಗೆ ಇದೇ ಜಾಗದಲ್ಲಿ ಇದೇ ಸಮಯಕ್ಕೆ ನೀವೆಲ್ಲರೂ 1x1 ಬಂದು ಕ್ಯೂ ನಿಂತ್ಕೊಳ್ಳಿ ಆಯ್ತಾ ಇದೇ ನಮ್ಮ ಶ್ರೀಕಂಠ ಕೈಲಿ ಯಾರ ಯಾರಿಗೆ ಎಷ್ಟು ದುಡ್ಡು ಕೊಡಬೇಕು ಅದನ್ನ ಮುಕ್ಕದೆ ಲಾಭಕ್ ಅಲ್ಲಾಭಕ್ 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 ಅಂತ ಬಿಸಾಕ್ತೀನಿ ಹೆಂಗೆ ಏನಂತ ಶ್ರೀಕಂಠ ಇನ್ನು ಯಾಕ್ರೆ ಎಲ್ಲಿ ನಿಂತ್ಕೊಂಡಿದ್ರಾ ಕಳ್ಸ್ಕೊಳ್ರಯ್ಯ ಏ ಕಳ್ಸ್ಕೊಳ್ಳೋ ಎಲ್ಲಿಂದ ಹಂಗೆ ನಿಂತ್ಕೊಂಡವ್ರೆ ಹೆಂಗ ಶ್ರೀಕಂಠ ಜನಕ್ಕೆ ನನ್ನ ಬಗ್ಗೆ ಸ್ವಲ್ಪ ಮರ್ಯಾದೆ ಇದೆ ಅಲ್ವಾ ಎಲ್ಲ ಅಲ್ಪರು ಕಣಯ್ಯ ಮನುಷ್ಯತ್ವದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ತಾಯ ಅಣ್ಣಗೆ ಅಲಟ್ಟೆ ಇಟ್ಕೊಡ್ಲಿ ಇವತ್ತು ರೋಣ ಮುಕ್ತನ ಆದೆ ಕೊಡಿಲಿ ಎಷ್ಟು ಬಂದಿದೆ ಅಂದ್ರೆ 5 rupees ಇದನ್ನ ಯಾಕ ಮೊದ್ಲು ಹೇಳಲಿಲ್ಲ ನೀನ್ ಕೇಳಿದ್ಯಾ ಇಲ್ಲ ಲಾಟ್ರಿಲಿ ಬಹುಮಾನ ಬಂದಿದೆ ಅಂತ ಹೇಳಿದ್ ನೀವು ಹೊರತು ಎಷ್ಟು ಅಂತ ಹೇಳಿದ್ನ ರಿಸರ್ವ್ ಬಂದಿದೆ ಮಾಮ ಮಾಮ ಅಲ್ಲಿ ನೋಡು ಪ್ರೀತಿ ಅಯ್ಯೋ ಹೊಟ್ಟದ್ರು ಮಾಮ ಅಯ್ಯೋ ಅಲ್ಲ ನಾರಾಯಣ ಪರೆ ನಾವೆಲ್ಲ ಪರಿಚಯ ಇದ್ದು ಒಂದು ಮಾತು ಹೇಳಿಲ್ವಲ್ಲ ನನಗೆ ಸರ್ ಅವಳ ಆಟೋದಲ್ಲಿ ಆ ಚಂಡಾಲನ ಜೊತೆ ನೋಡಿದೆ ಸರ್ ಇನ್ನೇನು ಹತ್ರಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಸಿಗ್ನಲ್ ಬಿದ್ಬಿಡ್ತು ಸರ್ ಆ ನಂತರ ಆಟೋ ನನ್ನ ಕಣ್ಮರೆಯಾಗಿ ಹೊಟ್ಟೇ ಹೋಯ್ತು ಸರ್ ಆಟೋ ನಂಬರ್ ಗುರುತಾಕೊಂಡಿದ್ದೀರಾ ಹೌದು ಸರ್ KA03 5041 ಸರ್ ನನಗೆ ಯಾಕೋ ಭಯವಾಗ್ತಿದೆ ಸರ್ ಯಾಕೆ ಎದುರ್ಕೊಂಡಿದ್ದೀರಾ ನಾನು ಇದೀನಲ್ಲ ಆ ಪೇಪರ್ ಹಾಕ್ಸಿದ್ರೆ ತಾನೇ ಹೌದು ಸರ್ ಡೋಂಟ್ ವರಿ ಇವತ್ತು ರಾತ್ರಿ ಒಳಗಡೆ ನಿಮ್ಮ ಮಗಳು ಎಲ್ಲೇ ಇದ್ರು ಅವಳನ್ನ ಕಂಡಿಡಿದು ನಿಮ್ಗೆ ಒಪ್ಪಿಸೋ ಜವಾಬ್ದಾರಿ ನನ್ ಥ್ಯಾಂಕ್ ಯು ಸರ್ ಹಾ ನೋಡಪ್ಪ ಆ ಚಂದ್ರಾಲೇಔಟ್ ಜೈಸೆಮ್ಮನಿಗೆ ಕರೆಕ್ಟ್ ಮಾಡ್ಕೊಡು ಕಾಫಿ ಏನಾದ್ರೂ ತಗೊಳ್ತೀರಾ ಸದ್ಯಕ್ಕೆ ಏನು ಬೇಡ ಸರ್ ನನ್ನ ಮಗಳು ಸಿಕ್ಕಿದ್ರೆ ಸಾಕು ಅಂತ ಆಗಿದೆ ಸರ್ ನಂಗೆ ಹಲೋ ಕಮಿಷನರ್ ಫೋನ್ ಸರ್ ಹಾ ಕೊಡಿ ಪ್ರೀತಿ ಅನ್ನೋ ಹುಡುಗಿ ಬೆಂಗಳೂರಿನಿಂದ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾಳೆ ಲವ್ ಕೇಸು ಆ ಹುಡುಗಿ ಫೋಟೋ ಕೂಡ ಈ ಸಂಜೆ ಪತ್ರಿಕೆಗಳಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಆ ಹುಡುಗಿ ಕೆಲವು ಫೋಟೋಗಳು ಮತ್ತೆ ಮಾಹಿತಿಗಳನ್ನ ಕಳಿಸ್ಕೊಡ್ತೀನಿ ಎಸ್ ಸರ್ ಆ ಮಿಸ್ಟರ್ ಜೈಸಿಮ್ಮ ಆ ಹುಡುಗಿ ತಂದೆ ನನಗೆ ತುಂಬಾ ಬೇಕಾದಂತ ವ್ಯಕ್ತಿ ಓಕೆ ಸರ್ ಓಕೆ ಓಕೆ ಫೈನ್ ನಾರಾಯಣಪ್ಪನವರೇ ಇನ್ನ ನೀವು ಚಿಂತೆ ಬಿಟ್ಟು ಸಮಾಧಾನದಿಂದ ಇರಿ ಕಂಟ್ರೋಲ್ ರೂಮ್ ಆಟೋ ನಂಬರ್ KA03 5041 ಎಲ್ಲೇ ಕಂಡು ಇಮಿಡಿಯೇಟ್ ಆಗಿ ಸೀಸ್ ಮಾಡಿ ಯಾಕಪ್ಪ ಏನಾಯ್ತು ಪೆಟ್ರೋಲ್ ಖಾಲಿ ಈಗೇನ್ ಮಾಡುದು ವಿನೋದ್ ಹೆದರ್ಕೋಬೇಡ ಏನಪ್ಪ ಹತ್ರದಲ್ಲಿ ಯಾವ್ದು ಪೆಟ್ರೋಲ್ ಬಂಕ್ ಇಲ್ವಾ ಯಾಕೆ ನೀನು ಪೆಟ್ರೋಲ್ ತತ್ತೀಯ ಸುಮ್ಮನೆ ಕುತ್ಕೊಳಯ್ಯ ಈ ಫೋಟೋದಲ್ಲಿ ಹುಡುಗಿ ನೋಡಿದ್ಯಾ ಇಲ್ಲ ಸಮಯ ನೋಡಿಲ್ಲ ಈ ಫೋಟೋದಲ್ಲಿ ಹುಡುಗಿ ನೋಡ್ದ ಇಲ್ಲ ಸರ್ ಏನ ಗಣ ಯಾಕೆ ಗಾಡಿ ಹಲ್ಸ್ಬಿಟ್ಟಿದ್ಯಾ ಪೆಟ್ರೋಲ್ ಆಗೈತ್ ಕಣ ಪ್ಯಾಸೆಂಜರ್ಸ್ ಇದಾರೆ ನಿನ್ ಗಾಡಿ ಕೊಡ್ತೇನೆ ಡ್ರಾಪ್ ಮಾಡ್ಬಿಡ್ತೀನಿ ನೀನ್ ಕೇಳೋದ ಹೆಚ್ಚು ನಾನು ಕೊಡೋದ ಹೆಚ್ಚು ವಿನೋದ್ ಈ ಆಟೋಗಿಂತ ಆ ಡ್ರೈವರ್ ಆಟೋದಲ್ಲಿ ಹೋಗೋಣವಾ ಒಂದ್ಸಲ ನನ್ನ ಆಟೋಲ್ ಕೂತ್ಮೇಲೆ ಅಡ್ರೆಸ್ ನಿಮ್ದು ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸೋ ಜವಾಬ್ದಾರಿ ನಂದು ಒಂದ್ಕೊಳ್ಳೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಯಜಮಾನನ್ ಮನೆ ಹತ್ರ ಬಿಟ್ಬಿಡು ಡೋಂಟ್ ವರಿ ನೀವ್ ಹೋಗಣ್ಣ ಏನಗಣ್ಣ
ಕಂಟ್ರೋಲ್ ಯೋಸನ್. ಯಾಕೆ ನಿಮ್ಮ ಅಜ್ಜಿ ಕಣ್ಕಾಣಕ್ಕಿಲ್ವಾ? ರಾಂಗ್ ಸೈಡ್ ಅಲ್ಲಿ ಬರ್ತಾ ಇದೆಯಲ್ಲ ಗುಲ್ಡೋ. ತಕ್ಷಣ ನನ್ ಮಗ ಅಂಬಾರಿ ಮೇಲೆ ಕೂತಂಗ ಆಡ್ತಾನೆ. ನಾಳೆ ಯಾಂದಳೆ ಮೀನರು ಡ್ರೈವಿಂಗ್ ಕಲಿತಾ ಇದ್ದ, ಟಚ್ಅಪ್ ಪಡ್ತಾ ಇದ್ದೆ. ಹಾ, ನೀನ್ ಅವನಿಗೆ ಟಚ್ ಕೊಡು, ನಿನ್ ಲಾರಿ ಬಂದ್ ನನ್ ಆಟೋಗ್ ಟಚ್ ಕೊಡ್ಲಿ, ನಾ ಮೂರ್ ಜನ ಫೈನಲ್ ಟಚ್ ಕೊಟ್ಬಿಡ್ತೇವೆ. ಏನ್ ನನ್ ಮಕ್ಳ ನೀವೆಲ್ಲ ಏನ್ ಅಂಗೂರಾಯ್ತೀಯ? ಕಣ್ ಕಿತ್ತಾಕ್ಬಿಡ್ತೀನಿ ನನ್ ಮಗನೇ. ನೀವೇನ್ ಲಾರಿ ಡ್ರೈವರ್ ಗಳ, ಯಮನ್ ಏಜೆಂಟ್ ಗಳ? ಎತ್ತ ಗಾಡಿ ಹಿಂದೆ, ಎತ್ತ ಗಾಡಿ ಹಿಂದೆ. ಅಲ್ಲಿ ನೋಡಲ್ಲಿ ಏನು ಆಗಿಲ್ಲ, ನೀನ್ ಯಾಕೆ ಗಾಬರಿ ಆದೆ? ಪ್ಯಾಸೆಂಜರ್ ಕೂತಾರೆ ಅಂತ ಬಿಟ್ಟ, ಇಲ್ಲ ಅಂದ್ರೆ ಬುಲ್ಟೆ ಬಿಸಾಕ್ತಾ ಇದ್ದೆ. ಹೋಗ್ಲಿ ಬಿಡ್ರಿ. ಏನ್ ಹೋಗ್ಲಿ, ಆಟೋ ಹೋದ್ರೆ ನೀನ್ ಕೊಡ್ತೀಯಾ? ಬಾಡಿಗೆ ಬಿಸಾಕ್ ಹೋಯ್ತೀಯಾ? ಆಮೇಲೆ ಸಹಾಯ ನಾನ್ತಾನೆ. ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಕೇಳಕ್ಕಿಲ್ಲ. ನನ್ ಮಕ್ಳು ಹೊಡೆದ್ಬಿಡ್ತಾರೆ, ಲಾರಿ ಹೊಡೆಸ್ತಾರೆ. ಈಗೇನಾಯ್ತಪ್ಪ? ಪಂಚರ್ ಆಗೈತೆ, ಒಂದ್ ಐದ್ ನಿಮಿಷ ಕೂತ್ಕೊಳ. ಅವನ ಆ ಕಡೆ ತಿರ್ಕೊಂಡಿದ್ದಾನೆ, ಅವನ್ ಸಾವಾಸಾನೆ ಬೇಡ. ಮೊದ್ಲಿಂದ ಹೊರಟೋಗೋಣ. ಎಲ್ಲೂ ಆಗಿಲ್ಲ, ಬಾ. ಯಾಕ್ರಿ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ? ನೀವೆಲ್ಲೇ ಹೋದ್ರೂ ನಾನು ನಿಮ್ಮನ್ನು ಬಿಡೋದಿಲ್ಲ. ಯಾಕೆ ಅಂದ್ರೆ ಅಡ್ರೆಸ್ ನಿಮ್ದು, ನಿಮ್ಮನ್ನು ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸೋ ಜವಾಬ್ದಾರಿ ನಂದು. ಬನ್ನಿ ಕೂತ್ಕೊಳ್ಳಿ. ಯಾಕ್ರಿ ಯೋಚನೆ ಮಾಡ್ತಾ ಇದ್ರಾ? ಕೂತ್ಕೊಳ್ರಿ. ಎಲ್ಗೋಗ್ಬೇಕ್ರಿ ಹೇಳಿ, ಬೇಗ ಹೋಗಪ್ಪ. ನಾವಿರೋದೇ ನಿಮ್ಮ ಅರ್ಜೆಂಟ್ಗೆ. ಆಯ್ತು ಹೋಗಯ್ಯ. ಆಯ್ತು ಆಯ್ತು, ಬನ್ನಿ ಬೇಗ ಹೋಗಪ್ಪ, ಬೇಗ ಹೋಗಯ್ಯ. ನಿಂಗೆ ಅರ್ಜೆಂಟ್ ಅಂತ ನಾನು ಹೋಗೋದು? ಯಾವ್ದನ ಗಾಡಿ ಕುದಿಯೋದು? ಆಮೇಲೆ ಆಗಕ್ಕಿಲ್ಲ, ನನ್ಗೆ ಸುಮ್ಮನೆ ಕೂತ್ಕಪ್ಪ, ನಾನು ಹೋಗ್ತಾ ಇಲ್ವಾ? ಬೇಗ ಹೋಗೋಣ. ಹೇಳ್ತಾ ಇದ್ರು ನಿಧಾನಕ್ಕೆ ಹೋಗ್ತಾ ಇದೆಯಲ್ಲ, ಟೈಮ್ ಆಯ್ತು, ಬೇಗ ಹೋಗೋಣ. ಹೋಗು, ಟೆನ್ಷನ್ ತಗೋಬೇಡ ಕಣಯ್ಯ, ಸುಮ್ಮನೆ ಕೂತ್ಕೊಳ್ಳಯ್ಯ, ನಾನು ಹೋಗ್ತಾ ಇಲ್ವಾ? ನಡೆಯೋ ಸ್ಟೇಷನ್ಗೆ ನಾನು ಹೇಗೆ ಬರೋ ಸ್ಟೇಷನ್ಗೆ? ಚೈನ್ ಸ್ನ್ಯಾಚರ್ ಇರುತ್ತೆ, ಶಾಮಿಲ್ ಆಗಿದೆಯಾ? ನಾನು ಶಾಮಿಲ್ ಆಗಿದ್ದು, ನಿಮ್ಗೆ ಯಾರು ಹೇಳಿದ್ದು? ಹೇಳು, ಅವ್ನು ಯಾರು, ಎಲ್ಲಿಂದ ಬಂದ, ಅವನು ನಿನ್ಗೂ ಏನ್ ಸಂಬಂಧ? ಗೊತ್ತಿಲ್ಲ ಸರ್, ನಿಜವಾಗ್ಲೂ ಅವ್ನು ಯಾರತ್ತ ಗೊತ್ತಿಲ್ಲ ಸರ್. ಹೇಳೋ, ಅವ್ನು ಎಲ್ಲಿದ್ದಾನೆ ಅಂತ? ಇಲ್ಲ ಅಂತ ಕೊಂದ ಹಾಕ್ಬಿಡ್ತೀನಿ ಸರ್. ನೀವು ನನ್ನ ಎಷ್ಟು ನೋಡ್ತಾ ಇದ್ದೀರಾ? ನನಗೂ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ ಸರ್. ನನ್ನ ಮಾತನ್ನ ಸರ್. ಓವರ್. ಕಂಟ್ರೋಲ್ ರೂಮ್ KA03504 ಆಟೋನ ಎಲ್ಲೇ ಇದ್ರು ಸೀಸ್ ಮಾಡಿ. ಓವರ್. ಮೆಸೇಜ್ ರಿಸೀವ್ಡ್, ಓವರ್. ಹಲೋ ಹಲೋ, ಕಂಟ್ರೋಲ್ ರೂಮ್, ಓವರ್. ಕಂಟ್ರೋಲ್ ರೂಮ್ ಹೇಳಿ, ಓವರ್. ಹಲೋ, ರಾಜೇಜನ ಚಾಲಿ ಸ್ಪೀಕಿಂಗ್. ನೀವು ಹೇಳಿದ ಆಟೋ ನಂಬರ್ KA03501 ಆಟೋ ಮತ್ತೆ ಡ್ರೈವರ್ ನ ಹಿಡಿದಿಟ್ಟಿದೀವಿ, ಓವರ್. ಆಟೋ ನಿಂದೇನಾ? ನಂದಲ್ಲ ಸರ್, ನಾಗಣ್ಣಂದು. ನನ್ನ ಆಟೋ ನಾಗಣ್ಣ ತಗೊಂಡೋಗಿದ್ದಾನೆ. ಯಾವ ಕಡೆಗೆ? ಬಿಎಲ್ ಫ್ಯಾಕ್ಟ್ರಿ ಕಡೆಗೆ. ಅದ್ರಲ್ಲಿ ಯಾರು ಇದ್ರು? ಒಂದ್ ಹುಡುಗ, ಒಂದ್ ಹುಡುಗಿ ಇದ್ರು ಸರ್. ಸರ್, ಈ ಹುಡುಗಿನ ಹುಡುಗನ ಜೊತೆ ಇದ್ದಿದ್ದು. ಅಂದ್ರೆ ಆ ಹುಡುಗ ಹುಡುಗಿ ಇಬ್ರು ರೇಪಿಸ್ಟ್ ನಾಗೇಶ್ ಆಟೋಲ್ ಹೋಗಿದ್ದಾರೆ. ಇನ್ನೊಂದ್ ರೇಪ್ ಮರ್ಡರ್ ಆಗಸ್ಟ್ರಲ್ಲಿ ಅವ್ರನ್ನ ಹಿಡಿಬೇಕು. ಎಸ್ ಸರ್. ಏನೇಯ ಇದು? ಮೆಜೆಸ್ಟಿಕ್ ಹೋಗು ಅಂದ್ರೆ ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಶಾರ್ಟ್ ರೂಟ್ ನಲ್ಲಿ ಹೋದ್ರೆ ಸೀದಾ ಹೋಗು ಅಂತೀಯ, ಕರೆಕ್ಟ್ ರೂಟ್ ನಲ್ಲಿ ಹೋದ್ರೆ ಎಲ್ಲೆಲ್ಲೋ ಸುತ್ತಾಡಿಸ್ತೀನಿ ಅಂತೀಯ.
ನಿಮಗೆ ಯಾಕೆ ಮೆದುಸಿಗೆ ತಾನೆ ಹೋಗಬೇಕು ಸುಮ್ಮನೆ ಕೂತ್ಕೊಳ್ಳ ಯಾಕೆ ಆಟ ನಿಲ್ಲಿಸ್ತೆ ಸರಿ ಬೇಗ ಬಾ ಏನ್ ನನ್ ಮಕ್ಕಳು ಟೈನ್ಸ್ ಅಂತ ಇಲ್ಲ ಇಷ್ಟದಾದ್ರೂ ಬಂದಿಲ್ವಲ್ಲ ಯಾಕ್ರೋ ಇಷ್ಟು ಟ್ರಾಫಿಕ್ ಅಲ್ಲಣ್ಣ ಎಲ್ಲಿಲ್ಲ ಬೇಡ ಹೀಗಿಲ್ಲ ಇದ್ರು ಕಣ ಜಾಸ್ತಿ ದೂರ ಹೋಗಿರಕ್ ಸಾಧ್ಯ ಇಲ್ಲ ಇಲ್ಲೇ ಎಲ್ಲೋ ಇರ್ಬೇಕು ಎಲ್ಲ ನಿನ್ನಿಂದನೇ ಆಗಿದ್ದು ನನ್ನಿಂದನ ಮತ್ತಿನ್ನೇನು ಮೈ ತುಂಬಾ ಇಷ್ಟೊಂದು ಒಡವೆಗಳು ಹಾಕೊಂಡಿದ್ರೆ ಯಾರಿಗೆ ತಾನೇ ಆಸೆ ಆಗಲ್ಲ ಅದು ಅಲ್ಲದೆ ಅಂದವಾಗಿರೋ ಹುಡುಗಿ ಬೇರೆ ವಿನೋದ್ ನಾನು ನಿಂಗೆ ಎಷ್ಟೆಲ್ಲ ಹೇಳಿದೆ ಹುಟ್ಟುಬಟ್ಟಲೆ ಬಾ ಅಂತ ನನಗೆ ಬೇಕಾಗಿರೋದು ನೀನು ನಿನ್ ಪ್ರೀತಿ ಕರ್ಗೋಗೋ ಈ ಆಸ್ತಿ ಅಲ್ಲ ಸರಿ ನನ್ನಿಂದನೇ ತಪ್ಪಾಯ್ತು ಈಗೇನ್ ಮಾಡ್ಲಿ ಮೊದಲು ಈ ಒಡವೆಗಳನ್ನೆಲ್ಲ ಬಿಚ್ಚಿ ಇದ್ರಲ್ಲಿ ಹಾಕು ಬೇಗ ಕಾರಣ ಬರಬೇಕಾ ಮೊನ್ನೆ ಪಾರ್ ಹುಡುಗಿರೇಪು ಇವತ್ತು ನೀರು ಹುಡುಗಿನ ಕಾಪಾಡಿದ್ದು ಇವರು ನನ್ನ ಸಾಹಸದ ಟ್ರೈ ಮಾಡಿದ ಇವನು ಕೇಳಿದ್ರ ಏನ್ ನಿಮ್ ದೃಷ್ಟಿಲಿ ಆಟೋ ಡ್ರೈವರ್ ಎಲ್ಲ ಒಳ್ಳೆಯವರಲ್ಲ ಅಂತಾರ ಯಾವನ ಒಬ್ಬ ಹೌಸ್ ತಿನ್ನೋ ಕೆಲಸ ಮಾಡಿದ್ರೆ ಎಲ್ರು ಅದೇನಾ ಖಾಕಿ ಅನ್ನೋದು ಕರ್ತವ್ಯ ಸಂಕೇತ ಅಂತಿರಲ್ಲ ಹಾಗ ನಾವು ಹಾಕಿರೋದು ಖಾಕಿ ಅಲ್ವಾ ಎಂತ ಈ ರೇಪು ಮರ್ಡ್ರು ಇದನ್ನೆಲ್ಲ ಆಟೋ ಡ್ರೈವರ್ಗಳು ಬಿಟ್ರೆ ಬೇರೆ ಯಾರು ಮಾಡಲ್ವಾ
ಫಾರ್ ಎಕ್ಸಾಂಪಲ್ ಪೊಲಿಟಿಷಿಯನ್ ಗವರ್ಮೆಂಟ್ ಅಫಿಷಿಯಲ್ಸ್ ಅಂಡ್ ಆಲ್ಸೋ ಫ್ರಮ್ ಯರ್ ಅಷ್ಟು ಒಳ್ಳೆಯವನಾಗಿದ್ರೆ ಇವ್ರನ್ನ ಹಿಂಬಾಸ್ತಿದ್ದೆ ಇವನು ಯಾವ್ದಾವುದೋ ಮನೆಗಳ ಅಡ್ರೆಸ್ ಹುಡುಕೊಂಡು ಹೋದಾಗ ಅವು ಯಾವ ಸಂಸಾರಸ್ಥರ ಮನೆಗಳಲ್ಲ ಸೆರೆಗೆ ಹಾಸಿ ಸಂಪಾದನೆ ಮಾಡೋರು ಅವ್ರನ್ನ ಸಪ್ಲೈ ಮಾಡೋ ಪಿಂಪ್ಗಳು ಆಗ್ಲೇ ಇವನ್ ಮೇಲೆ ಡೌಟ್ ಬಂತು ನೋಡಮ್ಮ ಅಪ್ಪ ಅಮ್ಮ ಯಾವತ್ತು ಮಕ್ಕಳು ಬಾಳು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ ನಿಮ್ ಬಾಳ್ಗೆ ನಾವು ಹತ್ತೋ ಮೆಟ್ಲಾಗಿರ್ತೀವಿ ಹೊರತು ಎಡು ಬೀಳ್ಸೋ ಕಳ್ಳಾಗೋದಿಲ್ಲಮ್ಮ ತಪ್ಪಾಯ್ತಪ್ಪಜಿ ಅಂತೂ ನಿಮಗೆ ಬುದ್ಧಿ ಬರೋಕೆ ಒಬ್ಬ ಮೋಸಗಾರನೇ ಬರ್ಬೇಕಾಯ್ತು ಸರ್ ಇವ್ರದೇನು ಮುಗೀತು ಆದ್ರೆ ಆ ರೇಪಿಸ್ಟ್ ಯಾರು ಅಂತ ಸರ್ ಇವನೇ ಇವನೇ ಆಟೋ ಡ್ರೈವರ್ ನಾನ್ ನಾಗಣ್ಣ ಅಂತ ಎಲ್ರಿಗೂ ಗೊತ್ತು ಏನೀಗ KA035041 ಈ ಆಟೋ ನಿಂದ ತಾನೆ ನಂದಲ್ಲ ನಾನದನ್ನ ಬಾಡಿಗೆ ಕೊಡುತ್ತೆ ಅಂದ್ರೆ ನೀವೇ ರೇಪಿಸ್ಟ್ ಮಿಸ್ಟರ್ ಜಯಸಿಂಹ ಯು ಆರ್ ನೋವೇರ್ ಕನೆಕ್ಟೆಡ್ ಇನ್ ದಿಸ್ ಕೇಸ್ ಪ್ಲೀಸ್ ಹೇಳಿ ಆ ಆಟೋ ಓನರ್ ಯಾರು ನಾಗೇಶ್ ಅಂತ ಅವನು ನೈಟ್ ಶಿಫ್ಟ್ ಅಲ್ಲಿ ಓಡಿಸ್ತಾನೆ ನಾನು ಹಗಲ್ ಶಿಫ್ಟ್ ಅಲ್ಲಿ ಓಡಿಸ್ತೇನೆ ನಿನಗೆ ಅವ್ರ ಮನೆ ಗೊತ್ತಾ ಗೊತ್ತು ಕಮಾನ್ ಶೋ ಮೀ ಸಂಬಂಧ ಇಲ್ಲದೆ ಇರೋ ಕೇಸ್ ಬಗ್ಗೆ ನಿಮಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ನನಗೆ ಸಂಬಂಧ ಇಲ್ಲದೆ ಇದ್ರು ಡಿಪಾರ್ಟ್ಮೆಂಟ್ ಸಂಬಂಧ ಇದೆ ದಿಸ್ ಇಸ್ ಅಕಾಡೆಮಿಕ್ ಇಂಟ್ರೆಸ್ಟ್ ನನಗೆ ಯಾವ ಸಹಾಯನು ಬೇಕಾಗಿಲ್ಲ ಇದು ಸಹಾಯ ಅಲ್ಲ ಕರ್ತವ್ಯ ಅದಕ್ಕೆ ಅಂತ ಸಪರೇಟ್ ಜುರಿಸ್ಡಿಕ್ಷನ್ ಇದೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಸರ್ ಒಂದೇ ಒಂದು ಮಾತು ಎಲ್ಲ ಕಡೆ ಮೂರ್ ಮೂರ್ ನಾಲ್ಕು ಯೂನಿಯನ್ ಇದೆ ಆದ್ರೆ ಯೂನಿಯನ್ ಇಲ್ಲದೆ ದೇಶದ ಹಿತಕ್ಕೋಸ್ಕರ ಹೋರಾಡೋ ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ನೀವೇ ಹೀಗೆ ಒಗ್ಗಟ್ಟು ಹೊಡೆದು ನಿಂತ್ರೆ ಅಪರಾಧಿ ಹೋರಾಡೋ ಅಗತ್ಯನೇ ಇರಲ್ಲ ಸುಳ್ಕೊಂಡು ಹೋಗ್ತಾನೆ ನೋಡಿ ರಾಜಕಾರಣಿಗಳು ಜನಗಳನ್ನ ಎಲೆಕ್ಷನ್ ಟೈಮಲ್ಲಿ ಜ್ಞಾಪಿಸ್ಕೋತಾರೆ ಆದ್ರೆ ಪೊಲೀಸ್ನವರು ಪ್ರತಿದಿನ ನಮಗೋಸ್ಕರ ಹೋರಾಡ್ತಾರೆ ಅಂತ ನಮ್ ಜನರು ನಂಬಿದ್ದಾರೆ ಆ ನಂಬಿಕೆನ ಉಳಿಸ್ಕೊಳ್ಳಿ ಸರ್ ನ್ಯಾಯದ ಮನೆಗೆ ಹಿಂದಿನ ಬಾಗ್ಲು ಮುಂದಿನ ಬಾಗ್ಲು ಅಂತ ಎರಡೆರಡು ಬಾಗ್ಲಿರುತ್ತೆ ಆದ್ರೆ ಕಾನೂನಿಗಿರೋದು ಒಂದೇ ಬಾಗ್ಲು ಅದನ್ನೇ ಮುಚ್ಕೊಂಡ್ರೆ ಪ್ರತಿಯೊಂದು ಬಾಗ್ಲಲ್ಲೂ ನಿಮ್ಮಂತ ಯೋಧ ಭೇದ ಮರೆತು ಬಲವಾಗಿರ್ಬೇಕು ಆಗ್ಲೇ ಶಾಂತಿ ಬಾವುಟ ಹಾರೋದು ಜನ ನೆಮ್ಮದಿಯಾಗಿರೋದು ಪ್ಲೀಸ್ ಸರ್ ನಾವಿಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಸಿಕ್ಕೋ ಅಪರಾಧಿ ಪರಾರಿ ಆದ್ರೂ ಆಗ್ಬೋದು ನಡೀರಿ ಮನೆ ತೋರಿಸಿ ಬನ್ನಿ ಸರ್ ನಾಗೇಶ್ ನಾಗೇಶ್ ಬಾಗಿಲು ತೆಗಿ ಯಾರೋ ಬಾಗಿಲು ತಟ್ಟವ್ರೆ ಬಾಗಿಲು ತೆಗಿಯೋ ನಾಗೇಶ್ ನಾನ್ ನಾಗಣ್ಣ ಬಂದಿದ್ದೀನೋ ಮೂರ್ ದಿನದ ಬಾಡಿಗೆ ತಂದಿದ್ದೀನಿ ನಾಗೇಶ್ ನಾಗೇಶ್ ನೋಡಿ ಸರ್ ಬಾಗಿಲು ತೆಗಿತಾ ಇಲ್ಲ ನೀವು ಅಯ್ಯಯ್ಯೋ ಯಾರು ಬೇಕು ಒಳ್ಳೆ ದನನು ಬಂದು ನುಗ್ಗಿದ್ದೀರಲ್ಲ Thank you.
ನಾಗೇಶ್ ಅನ್ನೋ ಈ ತಾನೇ ರೇಪ್ ಮಾಡಿದಾನೆ ಅನ್ನೋದಕ್ಕೆ ರೋಜಾನ ಐಡೆಂಟಿಫೈ ಮಾಡಿದ್ದಾರೆ. ಇವನಿ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಹಾಗೂ ನರ್ಸ್ ಕೂಡ ಗುರುತಿದ್ದಾರೆ. ಇದ್ರ ಬಗ್ಗೆ ನೀವೇನಾದ್ರು ಹೇಳದಿದ್ಯಾ? ಇವರ ಆನರ್ ಕ್ಯಾಲಿಕಟ್ ಮನೆಯಿಂದ ಹೊರಗಡೆ ಬಂದಾಗ ಇವರು ನೋಡಿದೆ. ನಾಗೇಶನ ಅತ್ಯಾಚಾರ ಮಾಡಿದ್ದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದ್ದರಿಂದ ಅಪರಾಧಿ ನಾಗೇಶನಿಗೆ ಐಪಿಸಿ ಸೆಕ್ಷನ್ 376 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ರೋಜಾನ ಹಾಗೂ ಸ್ಟುವರ್ಟ್ ಕೇಸ್ನ ಅತಿ ಬುದ್ಧಿವಂತಿಕೆಯಿಂದ ಆದಷ್ಟು ಬೇಗನೆ ಕಂಡುಹಿಡಿದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೌರವವನ್ನು ತಂದುಕೊಟ್ಟಂತ ಇನ್ಸ್ಪೆಕ್ಟರ್ ಜಯಸಿಂಹ ಹಾಗೂ ದಿನಕರ್ ಸೇನಾನಿ ಇವರುಗಳಿಗೆ ಗೌರವವನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಅವರಿಬ್ಬರಿಗೂ ತಲಾ 10,000 ರೂಪಾಯಿಗಳು ಹಾಗೂ ಚಿನ್ನದ ಪದಕಗಳನ್ನು ನೀಡ್ತಾ ಇದ್ದೀವಿ. ಮಿಸ್ಟರ್ ಜಯಸಿಂಹ, ದಿನಕರ್ ಸೇನಾನಿ, ಪ್ರತಿಯೊಬ್ಬ ಪ್ರಜೆಯು ಯೂನಿಫಾರ್ಮ್ ಇಲ್ಲದೆ ಇರೋ ಪೊಲೀಸ್ ಅಂತಾರೆ. ಅದನ್ನ ಸಾಧಿಸಿ ತೋರಿಸಿ ಒಂದು ಹೆಣ್ಣಿನ ಮಾನ ಪ್ರಾಣವನ್ನ ಕಾಪಾಡಿದಂತ ಆಟೋ ಡ್ರೈವರ್ ನಾಗಣ್ಣರವರಿಗೂ ಸಹ 5,000 ರೂಪಾಯಿ ಬಹುಮಾನ ಹಾಗೂ ಚಿನ್ನದ ಪದಕವನ್ನ ನೀಡಲಾಗುತ್ತೆ. ನಾಗಣ್ಣ, it is my dream to come to India because I love India. Indian culture, Indian heritage,
I came to Karnataka, the land of culture, to Bangalore, the garden city, paradise on earth. But lost everything in Bangalore. But Karnataka police helped me a lot. Mr. Jashima and Mr. Dinka Tsunani. I'm grateful to them because they helped me to get justice within a few days. I congratulate them as they reward it, as they truly deserve it. Thank you.